ನಾವೆಲ್ಲರೂ ಈ ಲೋಕದಲ್ಲಿ ಹುಟ್ಟುವಾಗ ಜನಿಸುವಾಗ ತಂದೆ ತಾಯಿಗಳ ಜೀವಕಣ ಹುಟ್ಟಿ ಬಂದಿದ್ವಿ ಆದರೆ ಕ್ರಿಸ್ತ ಏಸುವನ್ನು ಸ್ವೀಕರಿಸಿಕೊಳ್ಳೋದ್ರ ಮೂಲಕ ನಾವೆಲ್ಲರೂ ಡ್ಯಾಡಿ ಒಂದೇ ತಂದೆಯ ಮಕ್ಕಳಾಗಿ ಒಂದೇ ನಾಮದಲ್ಲಿ ರಕ್ಷಣೆ ಹೊಂದಿ ಒಂದೇ ಆತ್ಮರನ್ನ ಹೊಂದಿರುವಂತಹ ನಿಮ್ಮ ಪ್ರಿಯ ಮಕ್ಕಳಾಗಿ ನಮ್ಮನ್ನು ಹೊಂದಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿಗುಡಿಸೋತ್ರಪ್ಪ ಥ್ಯಾಂಕ್ ಯು ಡ್ಯಾಡಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಥ್ಯಾಂಕ್ ಯು ಡ್ಯಾಡಿ ನಿಮ್ಮ ಯೋಜನೆ ಆಗಿತ್ತು ನಾವೆಲ್ಲರೂ ಈ ಒಂದು ಸ್ಥಳದಲ್ಲಿ ಈ ಒಂದು ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸಲು ನಿಮ್ಮನ್ನು ಸುತ್ತಿಸಲು ನಿಮ್ಮ ವಾಕ್ಯದ ಆ ಬೆಳಕನ್ನು ಸ್ವೀಕರಿಸಿಕೊಳ್ಳಲು ನಿಮ್ಮ ಯೋಜನೆ ಪ್ರಕಾರ ನಮ್ಮನ್ನು ಇಲ್ಲಿ ಒಂದುಗೂಡಿಸಿದ್ದೀರಿ ಥ್ಯಾಂಕ್ ಯು ಡೇಡಿ ಪ್ರಪ್ರಥಮವಾಗಿ ಈ ಜಾಗಕ್ಕೆ ಅವತ್ತು ಇದೇ ಬೆಟ್ಟದ ಬುಡಕ್ಕೆ ಕಾಲಿಟ್ಟಾಗ ಇಲ್ಲಿ ಒಂದು ಮಂದಿರ ಕಟ್ಟಬೇಕೆಂಬುದಾಗಿ ನಾವು ಜಾಗವನ್ನು ನೋಡ್ಕೊಂಡು ಹೋಗಿದ್ವಿ ಡೇಡಿ ನಿಮ್ಮ ಪ್ಲ್ಯಾನ್ ಡಿಫ್ರೆಂಟ್ ಈವನ್ ಜಾಗ ನಮಗೆ ಸೆಟ್ ಆಗಲಿಲ್ಲ ಆದರೂ ಕೂಡ ಥ್ಯಾಂಕ್ ಯು ಬೆಟ್ಟದ ಬುಡದಲ್ಲ ಈವನ್ ಬೆಟ್ಟದ ಮೇಲೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲವರೇ ಇರ್ಬೋದು ಬಟ್ ನಮ್ಮ ಒಬ್ಬೊಬ್ಬರ ಜೊತೆಲಿ ಆರು ಸಾವಿರ ಮಂದಿ ದೇವತರು ಇದ್ದಾರೆ ಇಡೀ ಇಲ್ಲಿ ಜನರು ಕಿಕ್ಕಿರಿದು ತುಂಬಿರುವಂಥ ಕಾರ್ಯವನ್ನು ನೋಡ್ತಾ ಇದಾವೆ ವಿಶ್ವಾಸದ ಕಣ್ಣುಗಳೊಂದಿಗೆ ಇಷ್ಟು ಮಂದಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಥ್ಯಾಂಕ್ ಯು ಲೋಡ್ ಇಲ್ಲಿ ಒಂದು 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 ಬೀಜವನ್ನು ಬಿತ್ತನೆ ಮಾಡ್ತಾ ಇದ್ದಾವೆ ಆ ಬೀಜ ಏನಂತಂದರೆ ಈ ಜಾಗ ಕೇವಲ ಪುಣ್ಯಕ್ಷೇತ್ರ ಜನರು ಬಂದು ಸಂಪ್ರದಾಯಗಳು ಮಾಡಿಕೊಂಡು ಒಂದು ಕಾರ್ಯ ಅಲ್ಲ ಬದಲಾಗಿ ಮನ ಪರಿವರ್ತನೆ ಮಾಡುವಂತಹ ನಿಮ್ಮ ವಾಕ್ಯಗಳು ಆಗುವಂಥ ಅಂಥ ಸ್ಥಳವಾಗಿ ಮುಂದಿನ ದಿನಗಳಲ್ಲಿ ಯೇ ನಾಮದಲ್ಲಿ ಮಾರ್ಪಡಲಿ ಅದನ್ನು ಈಗಲೇ ವಿಶ್ವಾಸದೊಂದಿಗೆ ನಾವು ನೋಡ್ತಾ ಇದ್ದೇವೆ ಥ್ಯಾಂಕ್ ಯು ಬ ಫಾದರ್ ಅಂತ್ಯ ಕಾಲದಲ್ಲಿ ನೀವು ಹೇಳಿದ್ದೀರಿ ಆಹಾರದ ಬರ ಬರೋದಿಲ್ಲ ಬದಲಾಗಿ ವಾಕ್ಯದ ಬರ ಬರ್ತದೆ ಎಂಬುದಾಗಿ ಬಟ್ ಆದರೆ ಥ್ಯಾಂಕ್ ಯು ರೆಡಿ ನೀವು ಈಗ ನಿಮಗೆ ಕೃಪೆ ಕಾಲ ಕೊಟ್ಟಿದ್ದೀರಿ ಈ ಕೃಪೆ ಕಾಲದಲ್ಲಿ ಎಲ್ಲೇ ಆಗಲಿ ನಾವು ಒಂದು ಎಲ್ಲೇ ಒಂದು ಮನೇಲಿ ಒಟ್ಟಿಗೆ ಸೇರಲಿ ಅಥವಾ ಎಲ್ಲೋ ಒಂದು ಇಂಥ ಸ್ಥಳದಲ್ಲಿ ಒಟ್ಟಿಗೆ ಸೇರಲಿ ನಿಮ್ಮ ವಾಕ್ಯಕ್ಕೆ ಮೊದಲ ಸ್ಥಾನ ಕೊಟ್ಟು ನಿಮ್ಮ ವಾಕ್ಯವನ್ನು ನಮ್ಮ ಹೃದಯ ಎಂಬ ಆ ಒಂದು ನಿಧಿಯಲ್ಲಿ ಆ ಒಂದು ಆ ಹೃದಯ ಎಂಬ ಗುಡಾರದಲ್ಲಿ ಥ್ಯಾಂಕ್ ಯು ಲಾರ್ಡ್ ಅವುಗಳೆಲ್ಲವನ್ನು ನಿಧಿಯಂತೆ ಶೇಖರಿಸಿಕೊಳ್ಳಲಿಕ್ಕಾಗಿ ನಮ್ಮನ್ನು ಮತ್ತೆ 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 ನೀವು ನಮ್ಮನ್ನು ಪ್ರೇರೇಪಿಸ್ತಿರುವುದಕ್ಕಾಗಿ ನಿಮಗೆ ಕೋಟಿಗೊಳಿಸ್ತಾ ರಕ್ಷಕ ನಾಮದಲ್ಲಿ ನಜರೈತಿನ ಪ್ರಭೇಯಸ್ವಿ ನಾಮದಲ್ಲಿ ಈಗ ನಮ್ಮ ಸಹೋದರಿ ಇದ್ದರು ನಾವು ನಿಂತ್ಕೊಂಡ್ರೆ ಬ್ರದರ್ ಬೇಗ ಐದು ನಿಮಿಷ ಮುಗಿಸ್ಬಿಡ್ತಾರೆ ನಾವು ಕುಳಿತುಕೊಂಡು ಆ ವಾಕ್ಯವನ್ನು ಧ್ಯಾನಿಸೋಣ ಥ್ಯಾಂಕ್ ಯು ಲಾರ್ಡ್ ಅಂಥ ದಾಹವನ್ನು ಪ್ರತಿಯೊಬ್ಬರಲ್ಲೂ ಕೂಡ ನೀವು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಏಕೆಂದರೆ ನಿಮ್ಮ ವಾಕ್ಯನ ಓದೋದ್ರಿಂದಾಗಲಿ ಅಥವಾ ಇಡೀ ಬೈಬಲ್ನ ನೂರು ಸಲ ಓದೋದ್ರಿಂದಾಗಲಿ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅದನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕಾಗಿ ಆ ಒಂದು ಉದ್ದೇಶ ಏನಾದರೂ ಒಂದು ಉದ್ದೇಶ ಇಟ್ಟುಕೊಂಡು ಆ ವಾಕ್ಯನ ಓದುತ್ತಾ ಧ್ಯಾನಿಸುವಾಗ ಮಾತ್ರ ಆ ವಾಕ್ಯವು ನನ್ನ ಜೀವಿತದಲ್ಲಿ ಬದಲಾವಣೆ ತರುವಂಥದ್ದು ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭೇಯಸ್ ನಾಮದಲ್ಲಿ ಡ್ಯಾಡಿ ಥ್ಯಾಂಕ್ ಯು ಲಾರ್ಡ್ ಈ ಪರಿಶುದ್ಧವಾದಂಥ ಈ ದಿನದಲ್ಲಿ ನಿಮ್ಮ ಏಕೈಕ ಮಗನನ್ನು ನೆನ್ನೆಯಿಂದಲೇ ಶಿಕ್ಷೆಗೆ ಒಳಪಡಿಸಿ ನಾವು ಅನುಭವಿಸಬೇಕಾದ ಶಿಕ್ಷೆಯನ್ನು ನಿಮ್ಮ ಮಗನ ಮೇಲೆ ಹಾಕಿ ಕೊನೆಗೆ ಈ ದಿನ ನಮಗೋಸ್ಕರ ಇಡೀ ಭೂಲೋಕದಲ್ಲಿ ಹೆತ್ತ ತಾಯಿ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೀತಿಯನ್ನು ತೋರ್ಪಡಿಸುವಂಥ ದಿನದಲ್ಲಿ ನಮ್ಮ ಇಲ್ಲಿ ಒಂದುಗೂಡಿಸಿರುವುದಕ್ಕೆ ಹಾಗೆ ಕೋಟಿ ಕೋಟಿಗೊಳಿಸ್ತಾ ಹೋದ್ರಪ್ಪ ನಾಮದಲ್ಲಿ ನಜ್ರೀತಿನ ಪ್ರಸ್ವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ನಮ್ಮ ಜೀವ ತಂದೆಯೇ ಅಮೇನ್ ಆಮೇನ್ ಆಮೇನ್ ಪ್ರೇಸಲ ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಮೊದಲನೇದಾಗಿ ಥ್ಯಾಂಕ್ ಗಾಡ್ ಪ್ರಭು ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಮಕ್ಕಳಾಗಿ ಪ್ರೈಸ್ ಗಾಡ್ ತಂದೆಯ ದೇವರು ನಮ್ಮನ್ನು ಒಂದು ಗುಡಿಸಿದ್ದಾರೆ ಅದು ಕೂಡ ಥ್ಯಾಂಕ್ ಗಾಡ್ ಈ ಒಂದು ಪುಣ್ಯ ಸ್ಥಳದಲ್ಲಿ ಅದಕ್ಕಾಗಿ ಜೋರಾಗಿ ಚಪ್ಪಳ ತೊಡತಾ ಪ್ರಭು ಯೇಸುವನ್ನು ಗಣಪಡಿಸೋಣ ಥ್ಯಾಂಕ್ ಯು ಜೀಝಸ್ ಪ್ರೈಝ್ ಲಾಡ್ ಹಾಲ ಹಾಲೂಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೈಝ್ ಜೀಸಸ್ ಸೊ ನಮಗೆಲ್ಲರೂ ಕೂಡ ಗೊತ್ತಿದೆ ಈ ದಿನ ವಿಶೇಷವಾಗಿ ಈ ಶುಭ ಶುಕ್ರವಾರ ಪ್ರೈಸ್ ಗಾಡ್ ಈ ಶುಭ ಶುಕ್ರವಾರ ತಾನೆ ಶನಿವಾರ ಓ ಓ ಶುಕ್ರವಾರ ಮುಗೀತು ಫ್ರೈಸ್ ಗಾಡ್ ಫ್ರೈಸ್ ಗಾಡ್ ಫ್ರೈಸ್ ಗಾಡ್ ಯಾ ಸೋ ಶನಿವಾರ ಸೊ ನಾವು ನೆನ್ನೆ ಆ ಶುಭ ಶುಕ್ರವಾರದಂದು ಪ್ರೈಸ್ ಗಾಡ್ ನಮಗೆಲ್ಲರೂ ಕೂಡ ಗೊತ್ತಿದೆ ಪ್ರಭು ಏಸು ಶಿಲ್ಬೆಯಲ್ಲಿ ಮರಣವನ್ನು ಹೊಂದಿದ್ರು ಬಟ್ ಪ್ರೈಸ್ ಗಾಡ್ ಅಲ್ಲಿಗೆ ಸ್ಟೋರಿ ಮುಗಿಲಿಲ್ಲ ಲೋಕದ ಜನರು ಹೇಳಿದ್ರು ಇವನ್ ಯಹೂದಿರು ಕೂಡ ಹೇಳ್ತಾಯಿದ್ರು ಅಷ್ಟು ಮಾತ್ರ ಅಲ್ಲ ಸೈತನ್ ಕೂಡ ಹೇಳ್ತಾ ಇದ್ದ ನಾವು ಹೌದು ಏಸುವಿನ ಜೊತೆಯಲ್ಲಿ ಜಸ್ಟ್ ಯುದ್ಧ ಮಾಡಬೇಕಾಗಿತ್ತು ಆ ಯುದ್ಧದಲ್ಲಿ ನಾನು ಯೇಸುವನ್ನು ಸೋಲ್ಸಿದ್ ಮಾತ್ರವಲ್ಲ ಕೊಲೆ ಮಾಡಿ ಸಾಯಿಸಿಬಿಟ್ಟೆ ಇನ್ಮೇಲೆ ಪ್ರೈಸ್ ಗಾಡ್ ಈಗ ದೇವರ ಪುತ್ರನನ್ನೇ ನಾನು ಸಾಯಿಸಿಬಿಟ್ಟೆ ಹೇಳಿದ್ಮೇಲೆ ಇನ್ಮೇಲೆ ನಾನು ಭೂಲೋಕ ಮಾತ್ರವಲ್ಲ ನರಕಕ್ಕೆ ಮಾತ್ರವಲ್ಲ ಸ್ವರ್ಗ ಕೂಡ ಒಡೆ ಎಂಬುದಾಗಿ ಹೇಳಿ ಆ ರಾತ್ರಿ ಅವನ ಇಡೀ ಟೀಮ್ನ ಕರ್ಕೊಂಡು ನರಕದಲ್ಲಿ ಹೋಗಿ ಭೂಗರ್ಭದಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ವಾವ್ ಯುದ್ಧವನ್ನು ಗೆದ್ದುಬಿಟ್ವಿ ಯಾವುದಾದ್ರೂ ಹಳೆ ಕಾಲದಲ್ಲಿ ನೋಡಬೇಕಾದ್ರೆ ಯುದ್ಧವನ್ನು ಗೆದ್ದಾಗ ಅದರ ಸಂಭ್ರಮನೇ ಬೇರೆ ಅದರ ಸಂಭ್ರಮನೇ ಬೇರೆ ಸೊ ಅಷ್ಟು ಮಟ್ಟಿಗೆ ಜಸ್ಟ್ ಇಡೀ ಅವನ ರಾಜ್ಯದ ಎಲ್ಲ ಸೈತಾನನು ಅವನ ಕೈ ಕಗಡೆ ವ್ಯಕ್ತಿಗಳು ಅಷ್ಟು ಮಾತ್ರ ಕುಟ್ಟಿ ಸೈತಾನಗಳು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಜಸ್ಟ್ ಎಲ್ಲರೂ ವಿಜೃಂಭಣೆ ಇದಾರೆ ದೇವರ ಪುತ್ರನನ್ನೇ ನಮ್ಮ ಗುರು ಕೊಂದಾಕ್ಬಿಟ್ರು ಕರೆಕ್ಟ ಯೇಸು ಸತ್ತಿದ್ದು ಕರೆಕ್ಟ್ ಬಟ್ ಪ್ರೈಸ್ ಗಾಡ್ ಅದಾದ ನಂತರ ಅವರೆಲ್ಲರೂ ಕೂಡ ಫುಲ್ ಪಾರ್ಟಿ ಅರೇಂಜ್ ಮಾಡಿಕೊಂಡು ಇಡೀ ರಾತ್ರಿ ನಿದ್ರೆ ಇಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಗೆದ್ದು ಬಿಟ್ವಿ ಇನ್ಮೇಲೆ ಮೂರು ಲೋಕವು ನಮ್ದೇ ಬರೀ ಪಾತಾಡೋದು ಒಡೆಯ ಮಾತ್ರ ಅಲ್ಲ ಎಲ್ಲದಕ್ಕೂ ನಾವೇ ಒಡೆಯ ಬಟ್ ಒಂದು ಗುಡ್ ನ್ಯೂಸ್ ಏನಾದರು ಪ್ರೇಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಮ್ಗೆ ಮೊದಲು ಗೊತ್ತಿರಬೇಕು ಕ್ರೈಸ್ತ ಮಕ್ಕಳಾದ ನಮಗೆ ಈ ವಿಷಯ ಸತ್ಯ ತಿಳಿದಿದ್ರೆ ಮಾತ್ರ ನಾವು ಜಸ್ಟ್ ಪುನರುತ್ಥಾನದ ಆ ದಿನವನ್ನು ಭಾನುವಾರ ಕೊಂಡಾಡೋದು ಮಾತ್ರವಲ್ಲ ಎವ್ರಿ ಡೇ ಪ್ರತಿದಿನವೂ ಕೂಡ ಪುನರುತ್ಥಾನದ ಪ್ರಯೋಜನಗಳನ್ನು ಫಲಗಳನ್ನು ನಮ್ಮ ಅನುದಿನ ಜೀವಿತದಲ್ಲಿ ಪ್ರತಿಯೊಂದು ಏರಿದಲ್ಲಿ ಕೂಡ ಅನುಭವಿಸೋದು ಇದು ನಮ್ಗೆ ಗೊತ್ತಿರಬೇಕು ಯಾತಕ್ಕಾಗಿ ಪ್ರಭೆ ಯು ಶಿಲ್ ಸತ್ರು ಅವರ ಮರಣದಿಂದಾಗಿ ನನಗೇನು ಲಭಿಸ್ತು ಎರಡು ಕೊರೆ ತೆರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ವಾಕ್ಯ ಇಪ್ಪತ್ತ ಒಂದು ಕ್ರಿಸ್ತ ಹ್ಞೂ ಹಾಂ ಓಕೆ ಈಗ ಪ್ರಶ್ನೆ ಯಾರು ಯೇಸುವನ್ನು ನಮಗೋಸ್ಕರ ಪಾಪಿಯಾಗಿ ಮಾರ್ಪಡಿಸಿದ್ದು ದೇವರು ನಂಬರ್ ಒನ್ ಬಟ್ ಆದರೆ ಏಸುವನ್ನು ಶಿಲ್ಬಗೆ ಜಡ್ದವ್ರು ಯಾರು ಹಲೋ ನಾವೆಲ್ಲರೂ ಕೂಡ ಎಸ್ಪೆಷಲಿ ನೆನ್ನೆ ಥ್ಯಾಂಕ್ ಗಾಡ್ ಆ ನಾಟಕದಲ್ಲಿ ನಾವು ನೋಡಿದ್ವಿ ಜಸ್ಟ್ ಆ ರೋಮನ್ ಸೈನಿಕರು ಒಡೆಯೋದ್ನ ಒಡೆಯೋದ್ ನೋಡ್ಬಿಟ್ಟು ಪ್ರೈಸ್ ಗಾಡ್ ಈವನ್ ಥ್ಯಾಂಕ್ ಗಾಡ್ ಆರ್ಮಿನ ಮಾಸ್ಟರ್ ಹೇಳ್ತಾ ಇದ್ರು ಏ ಏನು ರಷ್ಟು ಜೋರಾಗಿ ಹೊಡಿತಾ ಇದ್ದೀರಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ ಕೂಡ ಮಾತಾಡ್ತಾ ಇದ್ರು ಕರೆಕ್ಟ್ ಆಫ್ಟರ್ ಆಲ್ ಅಂಥ ಚಡಿ ಏಟುಗಳನ್ನ ನೋಡುವಾಗ ಪ್ರೈಸ್ ಗಾಡ್ ಕೆಲವೊಂದು ಏಟುಗಳ್ನ ನೋಡುವಾಗ ಥ್ಯಾಂಕ್ ಗಾಡ್ ಆ ನಾಟಕವನ್ನು ಹೇಳ್ಕೊಟ್ಟಂಥ ಮಾಸ್ಟ್ರ್ ಅದನ್ನ ಸಹಿಸಿಕೊಳಕಾಗ್ತಲ್ಲ ಬಟ್ ಆದರೆ ಏ ಸುಮ್ಮೆ ಅನುಭವಿಸಿದಂತಹ ಚಿತ್ರ ಅದು ಇನ್ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟು ಇಲ್ಲ ಕರೆಕ್ಟ್ ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ತಂದೆಗೆ ಗೊತ್ತಿಲ್ಲದೇ ಯಾವ ಕಾರಣಕ್ಕೂ ಪ್ರಭೇಸ್ ಹೇಳ್ತಾರೆ ನನ್ನ ಜೀವನದಲ್ಲಿ ಯಾವುದೂ ಕೂಡ ನೆರವೇಲಿಕ್ಕೆ ಸಾಧ್ಯ ಇಲ್ಲ ಒಂದು ತಲೆ ಕೂದಲು ಕೆಗಡೆ ಬಿದ್ದೋಗಬೇಕಾದ್ರೂ ಕೂಡ ತಂದೆ ಗೊತ್ತಿದೆ ಬಟ್ ಹಾಗಾದರೆ ಪ್ರೈಸ್ ಗಾಡ್ ಯೇಸುವನ್ನು ಶಿಲುಬೆ ಯಾರು ನಾವು ಮೇಲ್ನೊಟ್ಟು ನೋಡೋದಾದರೆ ಲೋಕ ರೂಢಿಯಲ್ಲಿ ನೋಡೋದಾದರೆ ಶಾರಕ್ಕೆ ಕಣ್ಣುಗಳು ನೋಡೋದಾದರೆ ಯಹೂದಿರು ಕರೆಕ್ಟ್ ಬಟ್ ಆದರೆ ಥ್ಯಾಂಕ್ ಗಾಡ್ ನಾವು ದೇವರು ವಾಕ್ಯ ಪ್ರಕರಣ ನೋಡೋಕ್ಕೋದ್ರೆ ತಂದೆಯೇ ತನ್ನ ಮಗನನ್ನು ಶಿಲ್ಬೆ ಜಿಡ್ದಿದ್ದು ತಂದೆ ಕೆಲಸ ಅದು ಅದು ಯೂದನ ಕೆಲಸನೂ ಅಲ್ಲ ಯಹುದ್ರ ಕೆಲಸನೂ ಅಲ್ಲ ಅಥವಾ ರೋಮನ್ ಸೈನಿಕರ ಕೆಲಸ ಅಲ್ಲ ನೋ ಇದೆಲ್ಲ ಮೊದಲೇ ಮಾಸ್ಟರ್ ಪ್ಲ್ಯಾನ್ ಬಿಗ್ ಪ್ಲಾನರ್ ಆಗಿರುವಂಥ ಮಾಸ್ಟರ್ ಮೈಂಡ್ ಆಗಿರುವಂಥ ತಂದೆದ ಪ್ಲ್ಯಾನ್ ಕಾರಣ ಯಾಕೆ ನಾನು ಮತ್ತು ನೀವು ಯಾರು ಕೂಡ ನರಕಕ್ಕೆ ಹೋಗಬಾರ್ದು ನಾನು ಮತ್ತು ನೀವು ನಮ್ಮಲ್ಲಿ ಒಬ್ಬರು ಕೂಡ ನಷ್ಟಪಟ್ಟು ಹೋಗಬಾರ್ದು ಎಂಬುದಾಗಿ ದೇವರು ಮೊದಲೇ ಯೋಜನೆ ಹಾಕ್ಕೊಂಡಿದ್ದರಿಂದ ಪ್ರೈಸ್ ಗಾಡ್ ತನ್ನ ಮಗನನ್ನು ನನಗೋಸ್ಕರ ಮತ್ತು ನಿಮಗೋಸ್ಕರ ಬಲಿಯಾಗಿ ಅರ್ಪಿಸ್ಕೊಡ್ಲಿಕ್ಕಾಗಿ ಅವರೇ ತನ್ನ ಮಗನನ್ನು ಬಲಿ ಅರ್ಪಿಸ್ಲಿಕ್ಕಾಗಿ ನಮಗೋಸ್ಕರ ಕೊಲೆ ಮಾಡಲಿಕ್ಕಾಗಿ ಅವರೇ ನಿರ್ಧಾರ ತೆಗೆದುಕೊಂಡಿದ್ದು ಪ್ರೈಸ್ ಅಲಾಡ್ ಹಾಲ ಲೂಯ್ಯ ಸೊ ನೀವು ಅದು ನೋಡಬೇಕಾದ್ರೆ ಯಶಯ ಐವತ್ತ್ಮೂರನೇ ದೇಹಕ್ಕೆ ಹೋಗಿ ಐವತ್ಮೂರನೇ ದೇಹ ಐಝಾಯ ಚಾಪ್ಟರ್ ಫಿಫ್ಟಿ ತ್ರೀ ನೆಕ್ಸ್ಟ್ ಆಮೇಲೆ ಎರಡು ಕುರಿಯಂತೆ ಬರೋಣ ಐವತ್ಮೂರು ನಿಜವಾಗಿ ವಹಿಸಿಕೊಂಡನಾತ ನಮ್ಮ ಬಾಧೆಗಳನ್ನು ಹೊರೆಯಂತೆ ಹೊತ್ತನಾತ ನಮ್ಮ ಕಷ್ಟ ಸಂಕಟಗಳನ್ನು ನಾವು ಭಾವಿಸಿದ್ದಾದರೂ ಏನು ಆತ ದೇವರಿಂದ ಬಾಧಿತನೆಂದು ದಂಡನೆಗೆ ಗುರಿಯಾದವನು ತಿರಸ್ಕೃತನಾದವನೆಂದು ನಮ್ಮ ಪಾಪಗಳ ನಿಮಿತ್ತ ನಮ್ಮ ದ್ರೋಹಗಳ ದೆಸೆಯಿಂದ ನಮ್ಮ ರಕ್ಷೆಗಾಗಿ ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ ಇಲ್ಲಿ ಹೇಳ್ತದೆ ನಮ್ಮ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತಹ ದಂಡನೆಯನ್ನ ಅವರು ಅನುಭವಿಸಿದರು ಅವರ ಬಾಸುಂಡಗಳಿಂದ ನಮಗೆ ಗುಣವಾಯಿತು ದೆನ್ ಆarne ವಾಕ್ಯದಲ್ಲಿ ಗೊತ್ತಾಗ್ತದೆ ಯಾರು ಈ ಕಾರ್ಯ ಮಾಡಿದು ತೋಳಲು ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ ಹಿಡಿಯು ತಿದ್ದನ ಪ್ರತಿ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ದೇವರು ಮನುಷ್ಯರನ್ನು ಶುಚಿ ಮಾಡಿದ್ದು ಪ್ರೈಸ್ ಗಾಡ್ ದೇವರು ಬಂದು ಕುರುಬರಾಗಿರ್ತಾರೆ ನನ್ನ ಮಕ್ಕಳು ನನ್ನ ಸ್ವರವನ್ನ ಆಲಿಸುತ್ತಾ ನನ್ನ ಹಿಂಬಾಲಸಿಕೊಂಡು ಬರಲಿ ಎಂಬುದಾಗಿ ಬಡದಿ ವಾಕ್ಯ ಹೇಳ್ತದೆ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋಗಿದ್ವು ಯಾವಾಗ ಕುರಿಗಳು ದಾರಿ ತಪ್ಪು ಹೋಗೋದು ಯಾವಾಗ ಕುರಿಗಳು ದಾರಿ ತಪ್ಪು ಹೋಗೋದು ನೀವು ಯಾವುದೇ ಪ್ರಾಣಿಗಳನ್ನ ಬೇಕಾದ್ರೆ ಕಾಡಲ್ಲಿ ತಂದು ಬಿಟ್ಬಿಡಿ ಅವೆಲ್ಲ ಮನೆ ಹುಡ್ಕೊಂಡು ಹೋಗ್ತವೆ ಕುರಿಗಳಿಗೆ ಎಸ್ಪೆಷಲಿ ಅದ್ರ ಸ್ವಭಾವ ಏನಂತಂದರೆ ಒಂದು ಮೃದು ಸ್ವಭಾವ ಮುಖ್ಯವಾದ ಸ್ವಭಾವ ಏನಂತಂದರೆ ಕುರಿಗಳಿಗೆ ನೀವು ತಂದುಬಿಟ್ರೆ ವಾಪಸ್ ಮನೆಗೆ ಹೋಗಲ್ಲ ಅವು ಬಂದ ದಾರಿ ಅವು ಗೊತ್ತಾಗೋದಿಲ್ಲ ಕುರುಬ ಇದ್ದ ಅದಕ್ಕೆ ಕುರುಬ ಇರಬೇಕು ಆಡುಗಳು ಬೇಕಾದ್ರೆ ಬಿಡಿ ಮನೆಗೆ ಕೊಟ್ಟೋಗ್ತವೆ ಕುರಿಗಳು ಮಾತ್ರ ಹ್ಞೂ ಕುರುಬ ಇದ್ದರೆ ಮಾತ್ರ ಅವು ಸುರಕ್ಷಿತವಾಗಿ ತಮ್ಮ ಗೂಡು ಸೇರ್ತವೆ ತಮ್ಮ ಮನೆ ಸೇರ್ತವೆ ಇಲ್ಲಾಂದರೆ ಪ್ರಾಣಿಗಳಿಗೆ ಆಹುತಿ ಆಗ್ತವೆ ಅದೇ ಥರ ದೇವರ ಮಕ್ಕಳು ಥ್ಯಾಂಗೆ ದೇವರು ಮಕ್ಕಳನ್ನು ಸ್ವಚ್ಛ ಮಾಡಿದ್ದು ಏನಕ್ಕೆ ಅಂದರೆ ನನ್ನ ಕುರಿಗಳು ನನ್ನನ್ನು ಹಿಂಬಾಳ್ಸ್ಕೊಂಡು ಬರಲಿ ಎಂಬುದಾಗಿ ಅದ್ರಲ್ಲಿ ಹೇಳ್ತದೆ ಕುರುಬನಿಲ್ಲದೆ ಯಾಕಂದರೆ ಕುರುಬನ ಸ್ವರವನ್ನು ಅವ್ರಿಗೆ ಆಲಿಸುವಂಥ ಸಾಮರ್ಥ್ಯವನ್ನು ಕಳ್ಕೊಂಡಿದ್ರು ಯಾಕೆ ಯಾರ ನಿಮಿತ್ತವಾಗಿ ಆದಮನ್ ಮಾಡಿದ ಪಾಪದ ನಿಮಿತ್ತವಾಗಿ ಆದಮನೊಂದಿಗೆ ದೇವರಿದ್ದಾಗ ದೇವರು ಆತನ ಒಳಗಡೆ ಇದ್ದರು ಪವಿತ್ರಾತ್ಮರಾಗಿ ಒಳಗಡೆ ಇದ್ದರು ದೇವರು ಒಳಗಡೆಯಿಂದ ಮಾತನಾಡ್ತಾಯಿದ್ರು ಆದಮನು ಏನನ್ನು ಕೇಳಿಸ್ಕೊಳ್ತಾ ಇದ್ದೋ ಆ ಮಾರ್ಗದಲ್ಲೂ ಕೆಲಸ ಮಾಡ್ತಾಯಿದ್ದ ಎಲ್ಲವೂ ಕೂಡ ಸಮೃದ್ಧಿಯಾಗಿತ್ತು ಬಟ್ ಯಾವಾಗ ಆದಮನು ಪಾಪವನ್ನು ಮಾಡಿದನೋ ಪಾಪವನ್ನು ಮಾಡಿ ಅವನ ಅವಿದ್ಯತೆಯನ್ನು ಅವಿದ್ಯತೆಯನ್ನು ವ್ಯಕ್ತಪಡಿಸಿದನೋ ಅವಿದಿನ ಆದನೋ ಅದೇ ಕ್ಷಣದಲ್ಲಿ ಪಾಪ ಅವನು ಓದ ತಕ್ಷಣ ದೇವರಾತ್ಮರು ಪಾಪ ಇರುವಂಥ ವ್ಯಕ್ತಿಯ ಜೊತೆಲಿ ಇರಲಿಕ್ಕೆ ಸಾಧ್ಯ ಇಲ್ಲ ದೇವರಾತ್ಮ ಹೊರಡ ಬಂದರು ಯಾವಾಗ ದೇವರಾತ್ಮ ಹೊರಡ ಬಂದ್ಬಿಟ್ರೋ ಆಗ ಆದಾಮನು ದೇವರ ಸ್ವರವನ್ನು ಆಲಿಸುವಂತಹ ಆ ಸಾಮರ್ಥ್ಯವನ್ನು ಕಳ್ಕೊಂಡ ಕಳ್ಕೊಂಡು ತನ್ನ ಮನಸ್ಸು ಏನು ಹೇಳ್ತದೋ ಅದ್ರ ಪ್ರಕಾರ ಜೀವನ ಮಾಡ್ಲಿಕ್ಕೆ ಪ್ರಾರಂಭಿಸಿದ ಇವತ್ತು ಅಷ್ಟೇ ಕ್ರೈಸ್ತ ಮಕ್ಕಳು ಯಾಕೆ ಸೋತು ಹೋಗ್ತದಂತಂದರೆ ಅವರ ಮನಸ್ಸು ಏನು ಹೇಳ್ತದೋ ಅದ್ರ ಪ್ರಕಾರ ಜೀವನ ಮಾಡ್ತಾ ಇರೋದ್ರಿಂದ ಮನೋಭಾವನೆಗಳಿಗೆ ಅನುಗುಣವಾಗಿ ಯಾವಾಗ ಒಂದು ವ್ಯಕ್ತಿ ಕಂಟ್ರೋಲ್ ಮಾಡ್ತಾನೋ ಮನೋಭಾವನೆಗಳಿಗೆ ಅನುಗುಣ ಜೀವಿಸ್ತಾನೋ ಅವನ ಜೀವನದಲ್ಲಿ ಯಾವತ್ತು ಕೂಡ ಕ್ರಿಸ್ತೇಷನ ಒಂದೇ ಒಂದು ಅದ್ಭುತ ಕಾರ್ಯ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಒಂದು ಆಶೀರ್ವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮನೋಭಾವನೆಗಳನ್ನ ದೇವ್ರು ಕೊಟ್ಟಿದ್ದಾರೆ ದುಃಖ ಪಡಬೇಕು ಅನ್ನಿಸ್ತದೆ ಹೌದು ಸಂತೋಷ ಪಡಬೇಕು ಅನ್ನಿಸ್ತದೆ ಅಥವಾ ಸಪೋಸ್ ನನಗೆ ಇಂದಿರಗಳು ಕೊಟ್ಟಿದ್ದಾರೆ ಇಂದಿರಗಳು ಕೂಡ ಕೊಟ್ಟಿರುವಂಥದ್ದು ನನ್ನ ಒಳಿತಿಗಾಗಿ ಬಟ್ ಆದರೆ ಅವುಗಳ್ಯಾವುದೂ ಕೂಡ ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಬಟ್ ಆದರೆ ಈಗ ದೇವರಿಂದ ದೇವರೊಂದಿಗಿನ ಆ ಸತ್ಸಂಬಂಧದಲ್ಲಿ ಆತ್ಮಸ್ವರೂಪಿಯಾದ ದೇವರೊಂದಿಗೆ ಆತ್ಮಸ್ವರೂಪಿಯಾಗಿರುವಂಥ ಮನುಷ್ಯನು ಸತ್ಸಂಬಂಧಿ ಎಲ್ಲಿ ಜೀವಿಸ್ತಾ ಇದ್ನೋ ಈಗ ದೇವರ ಸಂಬಂಧವನ್ನು ಕಡ್ಕೊಂಡ ಕಡ್ಕೊಂಡು ಮನಸ್ಸಿಗೆ ತಕ್ಕಂತೆ ವ್ಯಕ್ತಿ ವ್ಯಕ್ತಿಯಾದ ಸೊ ಈಗ ಅವನನ್ನು ಮುನ್ನಡೆಸೋಕ್ಕೆ ಯಾವ ಕುರುಬನೂ ಇಲ್ಲ ಅದಕ್ಕೆ ಇಲ್ಲಿ ವಾಕ್ಯ ವಾಕೇಳ್ತದೆ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಹೋಗಿದ್ದೆವು ದಾರಿ ತಪ್ಪಿದ ಕುರಿಗಳ ಜೀವನ ಏನು ಯಾವ ತೋಳ ಕೈ ಸಿ ಯಾವ ಸಿಗಾಕೊಳ್ಳೋದು ಗೊತ್ತಿಲ್ಲ ಸಿಂಹಗಳ ಕೈಲಿ ಯಾವ ಥರ ಸಿಗಾಕೊಳ್ಳೋದು ಗೊತ್ತಿಲ್ಲ ಯಾಕಂದ್ರೆ ಅದನ್ನು ಕಾಪಾಡೋರು ಯಾರೂ ಇಲ್ಲ ಕುರುಬ ಇಲ್ಲ ಬಟ್ ಆದರೆ ಪ್ರೈಸ್ ಗಾಡ್ ಕುರ್ಬದ ಜೊತೆಲಿದ್ರೆ ಮೈ ಗಾಡ್ ವೆರಿ ವೆರಿ ಇಂಪಾರ್ಟೆಂಟ್ ಕುರ್ಬದ ಜೊತೆಲಿದ್ರೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಒಂದು ವೇಳೆ ನಾನು ದಾರಿ ತಪ್ಪಿ ಹೋದರೂ ಕೂಡ ಪ್ರೈಸ್ ಪ್ರೈಸ್ಗೆ ಕುರುಬ ಏನು ಮಾಡ್ತಾನೆ ನಾವು ದಾರಿ ತಪ್ಪಿ ಹೋಗೋದೊಂದು ಗೊತ್ತಾಗೋದಿಲ್ಲ ಯಾಕೆಂದರೆ ಕುರುಬ ಇರುವಂಥದ್ದು ಯಾವಾಗಲೂ ಅಷ್ಟೇ ಮುಂದೆ ಯಾಕೆ ಮುಂದೆ ಇರ್ತಾನೆ ಅಂದರೆ ಮುಂದೆ ಏನಾದರೂ ಅಟ್ಯಾಕ್ ಆಗಿದ್ರೆ ಫಸ್ಟ್ ನಾನು ಅದನ್ನು ಎದುರಿಸ್ತಾನೆ ನಾನು ಕುರಿಗಳಿಗೆ ಸರಾಗ ಮಾಡಿಕೊಡ್ತೇನೆ ಎಂಬುದಾಗಿ ಸೊ ಇಸ್ರೇಲ್ ಮಕ್ಕಳಿಗೆ ಅಂದರೆ ದೇ ಅಂದರೆ ದೇವರು ಸ್ವಚ್ಛ ಮಾಡಿರುವಂಥ ಮನುಷ್ಯರಿಗೆ ಈಗ ಕುರುಬ ಯಾರೂ ಇಲ್ಲ ಎಲ್ಲ ಅವರು ಇಷ್ಟು ಇಷ್ಟ ಬಂದ ಹಾದಿಲ್ ಅಂಿತಾ ಇದ್ದಾರೆ ಬಟ್ ನಾವು ದೇವರೊಂದಿಗೆ ಆ ಕುರುಬನೊಂದಿಗೆ ಇದ್ದು ನಾವು ನಾವು ದಾರಿ ತಪ್ಪಿ ಹೋದರೂ ಕೂಡ ಕುರುಬನಿಗೆ ಅದು ಗೊತ್ತಾಗೋದಿಲ್ಲ ಬಟ್ ನಾವು ಎಲ್ಲಾದರೂ ಒಂದು ಮುಳ್ಳಿನ ಗುತ್ತಿಗೆ ಸಿ ಹಾಕೊಂಡಾಗ ಅಲ್ಲಿ ಕಿರಿಚುವಾಗ ಕುರುಬ ಬರ್ತಾನೆ ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಆ ಒಂದು ಕುರಿಯನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾನೆ ಒಂದು ಸಲ ಆಯಿತು ಎರಡು ಸಲ ಆಯಿತು ಬಟ್ ಮೂರನೇ ಸಲ ಆದಾಗ ಕುರುಬೇನು ಮಾಡ್ತಾನೆ ನಮ್ಮ ಅದ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಇದೆ ಆ್ಯಕ್ಚುಲಿ ಕುರುಬ ಏನು ಮಾಡ್ತಾನೆ ಒಂದು ಸಲ ತಪ್ಸ್ಕೊಳ್ತು ಎರಡನೇ ಸಲ ತಪ್ಸ್ಕೊಳ್ತು ಕರ್ಕೊ ಬರ್ತಾನೆ ಮೂರನೇ ಏನು ಮಾಡ್ತಾನೆ ಕಾಲು ಮುರಿತಾನೆ ಯಾಕೆ ಕಾಲು ಮುರಿಯೋದು ಅವ್ನ ಜೀವನ ಆ ಮಾಡ್ಲಿಕ್ಕೆ ಆ ಹಾಂ ಒರ್ಟು ಸ್ವಭಾವವನ್ನು ಒರ್ಟು ಸ್ವಭಾವವನ್ನು ಮೊಂಡು ಸ್ವಭಾವವನ್ನು ಕತ್ತರಿಸಲಿಕ್ಕಾಗಿ ಕುರಿ ಆ ಕುರಿ ಮರಿಯ ಕಾಲನ್ನು ಮುರಿದು ಅವನ ತಲೆಯಲ್ಲಿ ಅದೇ ಟೇಬಲ್ ತಗ ಸುತ್ತಿ ಎಗಲ ಮೇಲೆ ಹಾಕ್ಕೊಂಡು ಸುತ್ತಾಡ್ತಾ ಇರ್ತಾನೆ ಮೇಲೆ ಹಾಕ್ಕೊಂಡು ಸುತ್ತಾಡುವಾಗ ನೋವನ್ನು ಅನುಭವಿಸಿರುವಂತಹ ಕುರಿ ಹೆಚ್ಚಿಗೆ ಸಮಯ ಕುರುಮ ಜೊತೆಲಿ ಕಾಲ ಕಳಲಿಕ್ಕೆ ಸಮಯ ಆಗ್ತದೆ ನಮ್ಮ ಜೀವನದಲ್ಲೂ ಅಷ್ಟೇ ಅನೇಕರು ಏನು ಅಂದರೆ ಸೈತನ್ ಎಷ್ಟು ಎಂಥ ಮೂರ್ಖ ಅಂತಂದರೆ ನಾನು ಇವ್ನ ನೋವು ಕೊಟ್ಟರೆ ಸಮಸ್ಯೆಗಳು ಕೊಟ್ಬಿಟ್ರೆ ಜಸ್ಟ್ ಇವ್ರನ್ನ ದೇವ್ರನ್ನ ಕರ್ಕೊಂಡು ವಾಪಸ್ ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು ಎಂಬುದಾಗಿ ಅನೇಕ ಕ್ರೈಸ್ತ ಮಕ್ಕಳಿಗೆ ಸತ್ಯ ಗೊತ್ತಿಲ್ಲದರೋದ್ರಿಂದ ಸಮಸ್ಯೆ ಬಂದಾಗ ಪ್ರಾರ್ಥನೆ ಮಾಡಿ ಮಾಡಿ ನನ್ನ ದೇವ್ರ ಸಮಸ್ಯೆನೇ ಪರಿಹಾರ ಮಾಡಲಿಲ್ಲ ಅಂತೇಳಿ ಸಮಸ್ಯೆಯನ್ನು ಜಸ್ಟ್ ಕೆಲವೊಂದು ದೇವ್ರ ಮೇಲೆ ಉರೆಸ್ತಾರೆ ಸೈತನ ಮೇಲೆ ಉರೆಸ್ತಾರೆ ಕೊನೆಗೆ ದೇವ್ರಿಂದ ದೂರ ಆಗಿಬಿಡ್ತಾರೆ ಪ್ರಶ್ನೆ ಕೇಳಿ 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 ಯಾಕೆ ದೇವರು ಪ್ರೈಝ್ ಬಿಟ್ಟು ಗಾಡ್ ಇವ ನಾಗೇಂದ್ರ ಅಂತ ನನ್ನನ್ನು ಕೂಡ ಯಾಕೆ ಇಪ್ಪತ್ತೊಂದು ವರ್ಷ ಹಿಂದೆ ನಾನು ಇಷ್ಟ ಬಂದ ರೀತಿಯಲ್ಲಿ ಓಡಾ ಓಡಾಡ್ತದೆ ಸರ್ರಾಗಿ ಕಾಲು ಮುರಿದ್ರು ಕಾಲು ಮುರಿದಾಗ ಏನಾಯಿತು ಪ್ರೈಸ್ ಗಾಡ್ ಕತೆ ಮುಗೀತು ಕತೆ ಮುಗಿಯೋ ಏನಾಗ್ತದೆ ಥ್ಯಾಂಕ್ ಗಾಡ್ ನನ್ನ ಬಗ್ಗೆ ಥ್ಯಾಂಕ್ ಗಾಡ್ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಪುಣ್ಯಸ್ಥಾನದಲ್ಲಿ ಥ್ಯಾಂಕ್ ಗಾಡ್ ಪ್ರಬೋಧನೆ ಮಾಡಬೇಕು ಅದು ಕೂಡ ಈ ಇಡೀ ನಮ್ಮ ಎಲ್ಲರೂ ಕೂಡ ಅನೇಕ ಜನರು ಬ್ರಾದರ್ ನಿಮ್ಗೆ ಇಷ್ಟು ಫ್ರೀ ಆಗಿದ್ದೀರಾ ಏನೋ ಹಾರ ಹೋಗಿದ್ದೀರಂತೆ ಅಲ್ಲಿಗೆ ಹೋಗಿದ್ದೀರಂತೆ ಅಷ್ಟು ಫ್ರೀ ಆಗಿದ್ದೀರಾ ಯಾರು ಎಲ್ರಿಗೂ ಆಶ್ಚರ್ಯ ಬಟ್ ದೇವರ ಪ್ಲ್ಯಾನ್ ಇತ್ತು ದೇವರ ಪ್ಲ್ಯಾನ್ ಇತ್ತು ಸೊ ದೇವರ ಪ್ಲ್ಯಾನ್ ಆಲ್ರೆಡಿ ಈವನ್ ನಾನು ಸಾವಿನ ಆಸೆಗೆ ಮೇಲೆ ಮಲಗಿರುವಾಗಲೂ ಅಷ್ಟೇ ವೈದ್ಯರು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳುವಾಗಲೂ ಅಷ್ಟೇ ಬಟ್ ಥ್ಯಾಂಕ್ ಗಾಡ್ ನ ವೈದ್ಯರಿಗೆಲ್ಲ ಮಹಾವೈದ್ಯರಾಗಿರುವಂಥ ಅವರೇ ಸುಚ್ಚಿಕರ್ತರಾಗಿದ್ದರು ಅವ್ರು ಹೇಳ್ತಾಯಿದ್ರು ನಿನ್ನ ಬಗ್ಗೆ ಪ್ರೈಸ್ ಗಾಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಪ್ರೈಸ್ ಬಿಟ್ಟಿ ಗಾಡ್ ನೂರ ಹದಿನೇಳನೇ ವರ್ಷದ ಪ್ರೈಸ್ ಗಾಡ್ ಈ ಒಂದು ಆರಬಲ್ಲಿ ನಡೆಯುವಂತಹ ಈ ಜಾತ್ರೆ ಮಹೋತ್ಸವದಲ್ಲಿ ಈ ಒಂದು ದೇವರ ಒಂದು ಆ ಪುಣ್ಯ ಪಾಡು ಮತ್ತು ಪುನರುತ್ಥಾನದ ಆ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಅಷ್ಟು ಮಾತ್ರ ಅಲ್ಲ ಅಲ್ಲೂ ನಿನ್ನ ಕರೆದಿರೋದು ಪ್ರಬೋಧಕನಾಗಿ ಅದಕ್ಕೋಸ್ಕರ ಪ್ರೈಸ್ ಬಿಟ್ಟು ಗಾಡ್ ಇವ್ನಿಲ್ಲಿ ಪ್ರಬೋಧನೆ ಮಾಡಬೇಕು ಅಂತ ಬರೆದೇ ಹೋದರೂ ಕೂಡ ಯಾರದೋ ಒಬ್ಬರು ಒಳಗಡೆ ಆ ಬೆಂಕಿ ಕಿಡಿನ ಹತ್ತಿಸಿದ್ರು ಆ ಬೆಂಕಿ ಕಿಡಿ ಮೈ ಗಾಡ್ ಅವರ ಯೋಜನೆಯನ್ನು ಫುಲ್ಫಿಲ್ ಮಾಡ್ತು ಥ್ಯಾಂಕ್ ಯು ಸೋಚ ಥ್ಯಾಂಕ್ ಯು ವೆರಿ ಮಚ್ ಪ್ರೈಸ್ ಗಾಡ್ ಹಾಲ ಲೂಯ್ಯ ಸೊ ಥ್ಯಾಂಕ್ ಗಾಡ್ ಹಾಗೇನಾಯಿತು ಯಾವಾಗ ಥ್ಯಾಂಕ್ ಗಾಡ್ ದೇವರು ಆ ಯೋಜನೆಯನ್ನು ಪರಿಪೂರ್ಣಗೊಳಿಸ್ಲಿಕ್ಕಾಗಿ ಥ್ಯಾಂಕ್ ಗಾಡ್ ಜಸ್ಟ್ ನನ್ನನ್ನು ಆ ಒಂದು ದುಶ್ಚಟದಿಂದ ಆ ಒಂದು ರೋಗದ ಅವಸ್ಥೆಯಿಂದ ನಾನು ಬಿಡುಗಡೆ ಮಾಡಿದ್ ಮಾತ್ರವಲ್ಲ ಅಲ್ಲಿಂದ ಇವತ್ತೂರು ಇಪ್ಪತ್ತೊಂದು ವರ್ಷ ಸದಾಕಾಲ ಕುರುಬನ್ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ ಒಂದಿನ ಕುರುಬನಿಗೆ ವಿರುದ್ಧವಾಗಿ ಹೋಗುವಂಥ ಆಲೋಚನೆ ಬಂದಿಲ್ವಾ ಹಾಂ ಯಸ್ ಎಚ್ಚೋ ಸಲ ಹೋಗಿ ತಪ್ಸ್ಕೊಂಡು ಹೋಗಿದ್ದಾನೆ ಬಟ್ ಆದರೆ ಏನು ಮಾಡಿದ್ರು ಬಟ್ ಪ್ರೈಸ್ ತಪ್ಸ್ಕೊಂಡು ಹೋಗೋದು ಬರೋದು ತಪ್ಸ್ಕೊಂಡು ಹೋಗೋ ಬರೋದು ಒಂದು ಸರಿ ಬಾಯ್ ಗಾಡ್ ಕಾಲು ಮುರಿದ್ರು ನಿಮ್ಮಲ್ಲಿ ಯಾರಿಗಾದರೂ ಪ್ರೈಸ್ ಗಾಡ್ ಪ್ರಭೇಸುವಿನ ಕೈಯಿಂದ ಕುರುಬರಾಗಿರುವಂಥ ಪ್ರಭು ಏಸುವಿನ ಕೈಯಿಂದ ಕಾಲು ಆ ಕಾರ್ಯದಲ್ಲಿ ಹೆಚ್ಚಿಗೆ ಸಮಯ ಕಾಲು ಮುರಿಸ್ಕೊಂಡಿರೋದು ಯಾರು ಅಂದರೆ ಇವನೇ ಅದಕ್ಕೆ ಇವತ್ತು ಪ್ರೈಸ್ ಗಾಡ್ ಏನೇ ವಿರೋಧಗಳು ಬರಲಿ ಯಾವ ಕಾರಣಕ್ಕೂ ಆ ಕುರುಬನ್ನು ಎಗಲ ಮೇಲೆ ಕುಳಿತುಕೊಂಡು ಕುಳಿತುಕೊಂಡು ಆ ಬೇವರ್ಸ್ ವಾಸನೆಯನ್ನು ಗ್ರಹಿಸ್ಕೊಂಡು ಗ್ರಹಿಸ್ಕೊಂಡು ಪ್ರೈಸ್ ಗಾಡ್ ಅವ್ರು ಬೇವರ್ಸ್ ವಾಸನೆ ಗೊತ್ತಿಲ್ಲ ಅಂದರೆ ಮೈಗೂಡ ಜೀವಿಸ್ಲಿಕ್ಕೆ ಆಗೋದಿಲ್ಲ ಇವತ್ತು ಯಾರೇ ಬಂದು ಅಟ್ಯಾಕ್ ಮಾಡಲಿ ಯಾರೇ ಬಂದು ತಡೆಗಟ್ಟಲಿ ಸೇವಕರನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಕುಟುಂಬ ಸಮಸ್ಯೆಗಳಾಗಿರ್ಬೋದು ಹೊರಗಡೆಯಿಂದ ಬೇರೆ ವ್ಯಕ್ತಿಗಳಿಂದ ಬರುವಂಥ ಸಮಸ್ಯೆಗಳಾಗಿರ್ಬೋದು ಸಾಹಿತ್ಯನ ಎಲ್ಲ ಆ್ಯಂಗಲಲ್ಲಿ ಕೂಡ ಬಂದರೂ ಕೂಡ ಥ್ಯಾಂಕ್ ಗಾಡ್ ದೇವರು ವಹಿಸಿಕೊಟ್ಟಿರುವಂಥ ಕಾರ್ಯವನ್ನು ಯಾವ ದುರಾತ್ಮನ ಕೂಡ ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ದುರಾತ್ಮನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರ ಬೇಯಸ್ವರಿಂದ ಬೇರ್ಪಡ್ಲಿಕ್ಕೆ ಸಾಧ್ಯ ಇಲ್ಲ ಏಕೆ ಅವ್ರ ಸ್ಮೆಲ್ಲನ್ನು ನೋಡಿಬಿಟ್ಟಿದ್ದಾನೆ ಅವ್ರ ಸ್ಮೆಲ್ಲ ಒಂದು ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಹೆಜ್ಜೆ ಆ ಕಡೆ ಹೋದ್ರೆ ಸಾಕು ಸಡನ್ ಇಲ್ಲ ಇಲ್ಲ ಮೈ ಗಾಡ್ ದೂರ ಹೋಗ್ತಾ ಇದ್ದಾನೆ ದೂರ ಹೋಗ್ತಾಯಿದ್ರೆ ಮತ್ತೆ ಕುರುಬನ ಆ ವಾಸನೆಯನ್ನು ಗ್ರಹಿಸ್ಕೊಂಡು ಮತ್ತೆ ಕುರುಬನ ಮಂದಿಗೆ ಬರಲಿಕ್ಕೆ ಒಳ್ಳೆಯ ಅವಕಾಶವನ್ನು ದೇವರನ್ನು ಕೊಟ್ಟಿದ್ದಾರೆ ಪ್ರೈಝ್ ಲಾಡ್ ಹಾಲಲೂಯ್ಯ ಹಾಲಲೂಯ್ಯ ಸೊ ಪ್ರತಿಯೊಬ್ಬನು ತನ್ನ ದಾರಿಯನ್ನು ತನ್ನ ಸ್ವಂತ ಸ್ವಂತ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ದ ನಾವೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ಪ್ರೈಸ್ ಗಾಡ್ ಎಷ್ಟ ಸಲ ಪ್ರಿಯರ ಬೆಳಗಿನ ಸಂಜೆ ತನಕ ಪ್ರೈಸ್ ಗಾಡ್ ಏನೇ ಪರಿಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿ ಮಧ್ಯದಲ್ಲಿ ಕುರುಬನ ಕಾರ್ಯ ಏನಂತಂದರೆ ಆ ಕುರುಬನು ನಮ್ಮ ಒಳಗಡೆ ಇದ್ದಾರೆ ಆತ್ಮಸ್ವರೂಪಿಯಾಗಿ ಒಳಗಡೆಯಿಂದ ಕುರುಬನ ಸ್ವರವನ್ನು ಆಲಿಸಿ ಆ ಸ್ವರಕ್ಕೆ ಅನುಗುಣವಾಗಿ ನಾವು ಅವ್ರನ್ನ ಹಿಂಬಾಲಿಸ್ಬೇಕೆಂಬುದಾಗಿನೇ ದೇವರು ನಮ್ಗೆ ಕರೆದಿರುವಂಥದ್ದು ಕುರುಬ ನಮಗೆ ಕರೆದಿರುವಂಥದ್ದು ಬಟ್ ನಾವು ಎಷ್ಟು ಸಲ ನಮ್ಮ ಸ್ವಂತ ಸ್ವಂತ ಆಲೋಚನೆಗಳಿಗೆ ಅನುಗುಣವಾಗಿ ನಮ್ಮ ಸ್ವಂತ ಸ್ವಂತ ಮಾರ್ಗ ಇಟ್ಕೊಂಡು ಹೋಗ್ತೇವೆ ಬಟ್ ಥ್ಯಾಂಕ್ ಗಾಡ್ ಈ ಕಾಲ ಇವತ್ತು ಪ್ರಭು ಏಸುನ ಶಿಲ್ಬೆ ಜಡಿಯುವಾಗ ಬೀಳ್ತದೆ ಮೈ ಗಾಡ್ ಹಳೆಯ ಮನುಷ್ಯರಾದಂತಹ ನಮ್ಮ ನಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ನಮ್ಮ ನಮ್ಮ ಸ್ವಂತ ಮಾರ್ಗವನ್ನು ಹಿಂಬಾಲಿಸ್ಕೊಂಡು ಹೋಗುವಂತಹ ಆ ಪಾಪದ ಸ್ವಭಾವವನ್ನು ಹೊಂದಿರುವಂಥ ಹಳೆಯ ಮನುಷ್ಯ ಏಸು ಕ್ರಿಸ್ತರೊಂದಿಗೆ ಶಿಲುಬೆಯಲ್ಲಿ ಈಗಾಗಲೇ ಸತ್ತವನಾಗಿದ್ದಾನೆ ಅದಾಗಿದೆ ಬೈಬಲ್ ಹೇಳುವಂಥದ್ದು ನೀವು ದೀಕ್ಷೆನ ಮಾಡಿ ಕುಡಿಸ್ಕೊಂಡಾಗ ಏನಾಯಿತು ರೋಮ ಆರನೇ ದೇವಕ್ಕೆ ಎರಡು ಮೂರು ಹೇಳ್ತದೆ ನೀವು ದೀಕ್ಷೆನ ಪಡ್ಕೊಂಡಾಗ ಹಳೆಯ ಮನುಷ್ಯರಾದ ನಾವು ಏಸು ಕ್ರಿಸ್ತರೊಂದಿಗೆ ಮರಣವನ್ನು ಹೊಂದಿದ್ವಿ ಅವರೊಂದಿಗೆ ನಾವು ಸಮಾಧಿ ಆದ್ವಿ ಅಷ್ಟು ಮಾತ್ರ ಅಲ್ಲ ಅವರು ಜೀವಂತವಾಗಿ ಪುನರುತ್ಥನಗೊಂಡು ಎದ್ದು ಬಂದಾಗ ನಾವು ಕೂಡ ಅವರೊಂದಿಗೆ ಎದ್ದು ಬಂದ್ವಿ ಬಟ್ ಹಳೆ ಮನುಷ್ಯ ಅಲ್ಲ ಹಳೆ ಮನುಷ್ಯ ಸತ್ತು ಸಮಾಧಿ ಆಗ ಆದ ಮಣ್ಣಲ್ಲಿ ಮಣ್ಣಾಗಿ ಹೋದ ಈಗ ವರ್ ಜೀವಂತವಾಗಿ ಎದ್ದು ಬಂದಾಗ ಪರಲೋಕದ ತಂದೆಯ ರೆಸರಕ್ಷನ್ ಪವರ್ ಪುನರುಥನ ಶಕ್ತಿಯನ್ನು ಹೊಂದಿಕೊಂಡು ನಾವು ಕೂಡ ಯೇಸು ಕ್ರಿಸ್ತವ್ರಿಗೆ ಗೆದ್ದು ಬಂದು ಈಗ ಇನ್ಮೇಲೆ ನನ್ನ ಸ್ವಂತ ಆಲೋಚನೆಗೆ ಅನುಗುಣವಾಗಿ ಜೀವಿಸುವಂಥ ವ್ಯಕ್ತಿಯಲ್ಲ ನನ್ನ ಉದ್ದೇಶಕ್ಕೆ ಅನುಗುಣವಾಗಿ ಜೀವಿಸುವಂಥ ವ್ಯಕ್ತಿಯಲ್ಲ ನನ್ನ ಬಾಯಕಗಳಿಗೆ ಅನುಗುಣವಾಗಿ ಜೀವಿಸುವಂಥ ವ್ಯಕ್ತಿಯಲ್ಲ ನಾನು ಕುರುಬನ್ನು ಹಿಂಬಾಲಿಸ್ಕೊಂಡು ಹೋಗುವಾಗ ಬಲಗಡೆ ಇರೋದು ಆಕರ್ಷಣೆ ಮಾಡ್ಬೋದು ಎಡಗಡೆ ಇರೋದು ಆಕರ್ಷಣೆ ಮಾಡ್ಬೋದು ಬಲಗಡೆ ಯಾವುದೋ ಸ್ವರ ಕೇಳಿಸ್ಕೊಳ್ಬೋದು ಎಡಗಡೆ ಯಾವುದೋ ಸ್ವರ ಕೇಳಿಸ್ಕೊಳ್ಬೋದು ನಮ್ಮ ವಿರೋಧವಾಗಿ ಅನೇಕ ವ್ಯಕ್ತಿಗಳು ಬಂದು ನಂಗೆ ಮಾತಾಡ್ಬೋದು ಅವುಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯೆ ತೋರುವಂಥದ್ದಲ್ಲ ರೆಸ್ಪಾಂಡ್ ಮಾಡುವಂಥದ್ದಲ್ಲ ರೆಸ್ಪಾನ್ಸ್ ಮಾಡುವಂಥದ್ದು ಸಕಾರಾತ್ಮಕದ ಪ್ರತಿಕ್ರಿಯೆ ತೋರುವಂಥದ್ದು ಅದರ ಅರ್ಥ ಏನು ಎಷ್ಟೇ ಕಿ ಕಿರ್ಚಾಡ್ಬೋದು ನೀನು ಬಲಗಡೆಯಿಂದ ಎಷ್ಟೇ ಕಿರ್ಚಾಡ್ಬೋದು ಅಥವಾ ನೀನು ಯಾವುದನ್ನು ಈ ಲೋಕದಲ್ಲಿ ಶಾರೀರಿಕವಂತ ಆಲೋಚನೆ ಉತ್ಪತ್ತಿ ಮಾಡಿ ಶಾರೀರಿಕ ಭಾವನೆಗಳನ್ನ ಅಟ್ರಾಕ್ಷನ್ ಮಾಡಿಸ್ಬೋದು ಬಟ್ ನಾನು ಹೋಗಿದ ಕುರಿಮರಿಯಲ್ಲ ನೋಡಿದ ತಕ್ಷಣ ಓಡಿಬರಲಿಕ್ಕಾಗಿ ನಾನು ಆಲ್ರೆಡಿ ಕ್ರಿಸ್ತ ಯೇಸುವಿನಲ್ಲಿ ನಾನೀಗ ಜೀವಂತವಾಗಿ ಎದ್ದು ಬಂದಿರೋದ್ರಿಂದ ಕ್ರಿಸ್ತ ಏಸು ಯಾವ ರೀತಿ ತನ್ನ ತಂದೆಗೋಸ್ಕರ ಇವತ್ತು ಕೂಡ ಜೀವಿಸ್ತಾ ಇದ್ದಾರೋ ಅದೇ ಥರ ನಾನು ಕೂಡ ತಂದೆಗೋಸ್ಕರ ಜೀವಿಸಲಿಕ್ಕಾಗಿ ಕುರುಬನಾಗಿರುವಂತಹ ಪ್ರಭು ಏಸುವಿನ ಸ್ವರವನ್ನು ಆಲಿಸಿಕೊಂಡು ಆ ಹಾದಿಲ್ ನಡೆಯುವಂತಹ ನೂತನ ಸೃಷ್ಟಿಯಾಗಿದ್ದೇನೆ ನಾನು ಹೆಂಡ್ತಿ ಹೇಳ್ದಂಗೂ ಕೇಳಲ್ಲ ನನ್ನ ಗಂಡ ಹೇಳ್ದಂಗ್ ಕೇಳಲ್ಲ ಗಂಡನ ಯಾರು ಕೊಟ್ಟಿದ್ದಾರೋ ಹೆಂಡ್ತಿನ ಯಾರು ಕೊಟ್ಟಿದ್ದಾರೋ ಡ್ಯಾಡಿ ಮಮ್ಮಿನ ಯಾರು ಕೊಟ್ಟಿದ್ದಾರೋ ಮಕ್ಕಳನ್ನ ಯಾರು ಕೊಟ್ಟಿದ್ದಾರೋ ಅವ್ರು ನನ್ನ ಜೊತೆಲಿದ್ದಾರೆ ಅವರ ಮಾರ್ಗದಲ್ಲಿ ಮುನ್ನಡಿವಾಗ ಮೈ ಗಾಡ್ ಅವರಾಗಿದ್ದಾರೆ ನಾನು ಹೆಂಡ್ತಿನ ಯಾವ ಥರ ಪ್ರೀತಿ ಮಾಡಬೇಕು ನನ್ನ ಗಂಡನ ಯಾವ ಥರ ಅಧೀರ್ಣ ಬಾಳಬೇಕು ನನ್ನ ತಂದೆ ತಾಯಿ ಯಾವ ಥರ ಗೌರವ ಕೊಡಬೇಕು ಮಕ್ಕಳನ್ನ ಯಾವ ಥರ ಪ್ರೀತಿಸಬೇಕು ನೆರೆಹೊರನ್ನ ಯಾವ ಥರ ಪ್ರೀತಿಸಬೇಕು ಅದೆಲ್ಲವನ್ನು ಕಲಿಸ್ಕೊಡುವಂಥ ಕುರುಬ ನನ್ನ ಜೊತಲಿದ್ದಾರೆ ಅದಾಗಿದೆ ಥ್ಯಾಂಕ್ ಗಾಡ್ ನೂತನ ಸುಸಿಯ ಕಾರ್ಯ ದಾರಿ ತಪ್ಪಿ ಹೋದಂಥ ಕುರಿಗಳಾಗಿ ನಾವು ನಮ್ಮ ನಮ್ಮ ಸ್ವಂತ ದಾರಿ ಹಿಡ್ಕೊಂಡು ಹೋಗ್ತಾ ಇದ್ವಿ ಈಗ ನಮ್ಮ ಸ್ವಂತ ದಾರಿಯನ್ನು ಹಿಂಬಾಲಿಸ್ಕೊಂಡು ಹೋಗುವಂಥ ಕುರಿ ಸತ್ತೋಗಿದೆ ಈಗ ಕುರುಬನೊಂದಿಗೆ ಸದಾಕಾಲ ಜೀವಿಸುವಂತಹ ನೂತನ ಜೀವನೊಂದಿರುವಂತಹ ಕುರುಬನ್ನು ಹಿಂಬಾಲಿಸುವಂತಹ ಕುರಿ ಈಗ ನಮ್ಮ ಮಾರ್ಗವನ್ನು ಹಿಂಬಾಲಿಸ್ಕೊಂಡು ಹೋಗುವಂಥದ್ದಲ್ಲ ಬದಲಾಗಿ ನಾವು ಥ್ಯಾಂಕ್ ಗಾಡ್ ಪ್ರಭು ಯೇಸುಕ್ರಿಸ್ತರ ಮೂಲಕ ನನ್ನ ಸುಚ್ಛಿಕರ್ತರಾದ ತಂದೆಯ ದೇವರ ಮಾರ್ಗವನ್ನು ಹಿಂಬಾಲಿಸ್ಕೊಂಡು ಹೋಗುವ ವ್ಯಕ್ತಿಗಳಾಗಿದ್ದಾವೆ ಸೊ ನಮ್ಮ ನಮ್ಮ ಸ್ವಂತ ದಾರಿಯನ್ನು ಹಿಂಬಾಲಿಸ್ಕೊಂಡು ಹೋಗಿ ನಾವೆಲ್ಲರೂ ಕೂಡ ದೋಷವನ್ನು ಹೊಂದಿರುವಂಥ ವ್ಯಕ್ತಿಗಳಾಗಿದ್ವಿ ಬಟ್ ಡ್ಯಾಡಿ ಏನು ಮಾಡಿದರು ಹಾಂ ಇನ್ ವಾಕ್ಯ ಹೇಳ್ತದೆ ಹಿಂದಿ ಹಿಂದಿಗಳು ನೋಡಿ ಏನು ಹೇಳ್ತದೆ ನಮ್ಮ ದ್ರೋಹ ದ್ರೋಹಗಳು ಹಾಂ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯ ಆಯಿತು ನಮ್ಮ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯ ಆಯಿತು ಯೇಸುವಿಗೆ ಗಾಯ ಆಯಿತು ಮತ್ತು ನಮಗೆ ಸುಕ್ಷೇಮವನ್ನು ನಮ್ಮ ಜೀವನದ ಪ್ರತಿಯೊಂದು ಏರಿಯಗಳಲ್ಲೂ ಕೂಡ ಸುಕ್ಷೇಮವನ್ನು ಉಂಟು ಮಾಡಲಿಕ್ಕಾಗಿ ನಾವು ಅನುಭವಿಸಬೇಕಾದ ದಂಡನೆಯನ್ನು ನಮ್ಮ ದ್ರೋಹಗಳ ನಿಮಿತ್ತವಾಗಿ ಏನು ದಂಡನೆ ಅನುಭವಿಸಬೇಕಾಗಿತ್ತು ಪ್ರಭಸ್ರ ಮೇಲೆ ಡ್ಯಾಡಿ ಹಾಕಿದರು ಸೊ ಅದರರ್ಥ ಪ್ರೈಸ್ ಗಾಡ್ ಓದಿಸ್ಟ ಲಾಸ್ಟ್ ಲೈನ್ ಅದೇ ವಾಕ್ಯ ಆರನೇ ವಾಕ್ಯ ಲಾಸ್ಟ್ ಲೈನ್ ನಮ್ಮೆಲ್ಲರ ದೋಷವನ್ನು ಹಾಂ ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹ್ಞೂ ಹಾಂ ಯಾರು ಹಾಕಿದ್ದು ಆದರೆ ಯಾರು ಕೊಲೆ ಮಾಡಿದ್ದು ಯಾರಿಗಾಗಿ ಯಹೂದಿರಲ್ಲ ಸಾರಿ ಯಹೂದಿರಲ್ಲ ಕೊಲೆ ಮಾಡಿದ್ದು ಬದಲಾಗಿ ಒಂದು ತಂದೆ ದೇವರೇ ತನ್ನ ಮಗನನ್ನು ನಮಗೋಸ್ಕರ ಕೊಲೆ ಮಾಡಿದ್ದು ತನ್ನ ಮಗನನ್ನು ಮರಣಕ್ಕೆ ಗುರಿ ಮಾಡಿದ್ದು ಇಲ್ಲ ನಾನು ಮತ್ತು ನೀವು ಮರಣಕ್ಕೆ ಹೋಗಬೇಕಾಗಿತ್ತು ಮತ್ತೊಂದು ತಿಳೋದಾದರೆ ಪ್ರೈಸ್ ಗಾಡ್ ಯೋಚನೆ ಮಾಡಿ ಪ್ರೈಸ್ ಗಾಡ್ ಶಿಲುಬೆ ಜಡ್ದಿದ್ದು ಪ್ರೈಝ್ ಬಿಟ್ಟು ಗಾಡ್ ಅಲ್ಲಿ ಯಹೂದಿ ಅಂತ ನಾವು ನೋಡ್ತವೆ ಬಟ್ ಯಾತಕ್ಕಾಗಿ ಶಿಲು ಪ್ರಭೇಸು ಪ್ರಾಣ ತ್ಯಾಗ ಮಾಡಿದ್ದು ನಮ್ಮೆಲ್ಲರ ದೋಷಗಳ ನಿಮಿತ್ತವಾಗಿ ನಮ್ಮೆಲ್ಲರ ಪಾಪದ ನಿಮಿತ್ತವಾಗಿ ದಟ್ ಮೀನ್ಸ್ ಅದರ ಅರ್ಥ ಯಹೂದಿರ ಮಧ್ಯದಲ್ಲಿ ನಾನು ಮತ್ತು ನೀವು ಕೂಡ ಪಾಪಿಗಳಾಗಿದ್ದಾವೆ ಕರೆಕ್ಟ್ ಸೊ ಯಾರು ಶಿಲ್ಬೆ ಜಡಿದಾಗಾದರೆ ನಾನೇ ನಾನೇ ನಾನು ನನ್ನ ಪಾಪಕ್ಕಾಗಿ ನಾನು ಶಿಲ್ಬೆಯಲ್ಲಿ ಜಡಿಬೇಕಾಗಿತ್ತು ನನ್ನ ದ್ರೋಹದ ನಿಮಿತ್ತವಾಗಿ ಅದರ ಫಲವನ್ನು ನಾನು ಅನುಭವಿಸ್ ಅನುಭವಿಸಬೇಕಾಗಿತ್ತು ಅಂಥ ಚಿತ್ರಹಿಂಸೆಯನ್ನು ಅನುಭವಿಸಬೇಕಾಗಿತ್ತು ನನ್ನ ಪಾಪ ಅಂಥ ದೊಡ್ಡ ಪಾಪ ಬಳ ಆದರೆ ಪ್ರೈಸ್ ಗಾಡ್ ನನ್ನಲ್ಲಿರುವಂಥ ಪಾಪವನ್ನು ತೆಗೆದು ಈಗ ನಾನೇ ಬೇಸರ ಮೇಲೆ ಹಾಕಿ ನನ್ನ ಚಿತ್ರಹಿಂಸೆಯನ್ನು ಅವರು ಅನುಭವಿಸುವಂತೆ ಮಾಡಿದ್ದೇನೆ ಅವ್ರು ಒಡೆದಿದ್ದು ಯಹೂದಿರಲ್ಲ ನಾವು ಒಡೆದಿದ್ದು ನಾವು ಉಗುಳಿದ್ದು ಅವ್ರ ಬಟ್ಟೆ ಬಿಚ್ಚಾಕಿದ್ದು ನಾವು ಯಾಕೆ ನಮ್ಮ ಪಾಪಗಳು ಅವರ ನಗ್ನತೆಗೊಳಿಸ್ತು ನಮ್ಮ ದ್ರೋಹಗಳು ಅವರಿಗೆ ಸಂಪೂರ್ಣವಾಗಿ ಆ ಯಾತನೆ ಪಡುವಂಥ ರೀತಿಯಲ್ಲಿ ಮಾಡಿಸಿದ್ದು ಬಟ್ ಆದರೆ ಥ್ಯಾಂಕ್ ಗಾಡ್ ಆದರೂ ಕೂಡ ಬಟ್ ಈಗ ನಾವು ಅಂಥವರಲ್ಲ ಪ್ರೈಸ್ ಗಾಡ್ ನಾವು ಕ್ರಿಸ್ತ ಏಸುವಿನಲ್ಲಿ ಇರೋದರಿಂದ ಮೊದಲು ಸೈತನ್ನು ಗುಲಾಮರಾಗಿದ್ವಿ ಸೈತನ ಏನು ಹೇಳ್ತಾನೋ ಅದ್ರ ಪ್ರಕಾರ ಕಾರ್ಯ ಮಾಡಿಸ್ತಾ ಇದ್ದ ಬಟ್ ಈಗ ನಾವು ಸೈತನ ಸ್ವರವನ್ನು ಆಲಿಸುವಂಥ ವ್ಯಕ್ತಿಗಳಲ್ಲ ಬದಲಾಗಿ ಪ್ರಭು ಏಸುವಿನ ಒಳ್ಳೆಯ ಕುರಿಗಾಹಿಯಾದಂತಹ ಪ್ರಭು ಏಸುವಿನ ಸ್ವರವನ್ನು ಆಲಿಸುವ ವ್ಯಕ್ತಿಗಳಾಗಿದ್ದಾವೆ ಥ್ಯಾಂಕ್ ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಪ್ರೈಸ್ ಗಾಡ್ ಈಗ ನಾವು ಪ್ರೈಸ್ ಗಾಡ್ ನಮ್ಮ ಬೈಕನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ನಮ್ಮ ಚಿತ್ರವನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ನಮ್ಮ ಆಸೆ ಆಕಾಂಕ್ಷೆಯನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ನಮ್ಮ ಶಾರೀರಿಕವಾದ ಭಾವನೆಗಳಿಗೆ ಅನುಗುಣವಾಗಿ ನಾವು ಮತ್ತೆ ಏಸುವನ್ನು ಶಿಲ್ವೆ ಜಡಿಯುವಂಥ ಮಕ್ಕಳಲ್ಲ ಪ್ರಿಯರೇ ಬದಲಾಗಿ ಮತ್ತೊಬ್ಬರ ಒಳಿತಿಗಾಗಿ ಮತ್ತೊಬ್ಬರ ಬೈಕ್ ಈಡೇರಿಸ್ಕೊಳ್ಳಿಕ್ಕಾಗಿ ಮತ್ತೊಬ್ಬರ ಚಿತ್ರವನ್ನು ನೆರವೇರಿಸಿಕೊಡ್ಲಿಕ್ಕಾಗಿ ಮತ್ತೊಬ್ಬರಿಗೆ ಒಳಿತನ ಮಾಡಲಿಕ್ಕಾಗಿ ಅಥವಾ ಮತ್ತೊಬ್ಬರ ಜೀವನ ಕಟ್ಟಿಬಿಸ್ಲಿಕ್ಕಾಗಿ ಮೈ ಗಾಡ್ ಆ ಎಲ್ಲ ನೋವನ್ನು ಅನುಭವಿಸ್ಕೊಂಡು ಎಲ್ಲ ನೋವನ್ನು ಥ್ಯಾಂಕ್ ಗಾಡ್ ನಾವು ಒಳಗಡೆ ತುಂಬಿಕೊಂಡು ಮತ್ತೊಬ್ಬರಿಗೆ ಕ್ರಿಸ್ತ ಏಸುವಿನ ಪ್ರೀತಿ ಸುವಾಸನೆಯನ್ನು ಬೀರುವಂತಹ ಕ್ರೈಸ್ತ ಮಕ್ಕಳಾಗಿದ್ದಾವೆ ಪ್ರೈಝ್ ಲಾಡ್ ಹಾಲ ಅದಕ್ಕೆ ಈ ಪ್ರಿಯರ್ ಪ್ರೈಸ್ ಬಿಟ್ಟು ಗಾಡ್ ಈಗ ತಾನೆ ಥ್ಯಾಂಕ್ ಗಾಡ್ ಜಸ್ಟ್ ನನ್ನ ಮಗಳು ಮತ್ತು ಪ್ರೈಸ್ ಗಾಡ್ ಮಗ ಇಬ್ಬರು ಕೂಡ ಕೇಳುವಾಗ ಜಸ್ಟ್ ಬ್ರದರ್ ನಮ್ಗೆ ಎಂಗೇಜ್ಮೆಂಟ್ ಆಗಿದೆ ನೆಕ್ಸ್ಟ್ ಮದುವೆ ಕಾರ್ಯಕ್ಕೆ ಕಾಲಿಡ್ತಾ ಇದ್ದಾವೆ ಪ್ರಿಯರ್ ಪ್ರೈಸ್ ಗಾಡ್ ಎಸ್ಪೆಷಲಿ ಥ್ಯಾಂಕ್ ಗಾಡ್ ಅನೇಕ ಹೇಳುವಂಥದ್ದು ಆದಮ್ ಏದೇನು ತೋಟದಲ್ಲಿ ಎಲ್ಲವನ್ನು ಹೊಂದಿದ್ದ ತಂದೆ ಇದ್ದಾನೆ ತಂದೆ ಜೊತೇಲಿ ಇದ್ದಾರೆ ದೇವ್ರ ಜೊತೆಲಿ ಇರುವಂಥದ್ದು ಸಮೃದ್ಧಿಯಾಗಿ ಎಲ್ಲವನ್ನೂ ಹೊಂದಿದ್ದಾನೆ ದೇವರ ಏದೇನು ತೋಟದಲ್ಲಿ ಇದ್ದಾನೆ ಎಲ್ಲ ಗಿಡಮರ ಹಣ್ಣುಗಳು ಬಿಟ್ಟಿದ್ದೆ ಹಣ್ಣುಗಳು ಕಿತ್ಕೊಂಡು ಆರಾಮ ತಿನ್ನುವಂಥದ್ದು ಬಟ್ ಅದು ಆದಮ್ನಿಗೆ ಇರಲಿಲ್ಲ ಆದೂ ಆದಮ್ ಸಪ್ಗಿದ್ದ ಯಾಕೆ ಸಂಗಾತಿ ಇರಲಿಲ್ಲ ಕರೆ ಕರೆಕ್ಟ್ ಸಂಗಾತಿ ಇರಲಿಲ್ಲ ಬಟ್ ಅದರ್ ಪ್ರೈಸ್ ಗಾಡ್ ಜಸ್ಟ್ ನಾವು ಸಂಗಾತಿಯನ್ನು ಹೊಂದಿರುವಂಥ ಗಂಡಸ ಕೇಳೋಣ ಜಸ್ಟ್ ಮದುವೆ ಯಾಕೆ ಮುಂಚಿತವಾಗಿ ಚೆನ್ನಾಗಿದ್ವಾ ಸಂತೋಷವಾಗಿದ್ದು ಮದುವೆ ಆದಮೇಲೆ ಚೆನ್ನಾಗಿದೀವ ಆನ್ಸರ್ ಕೊಡಬೇಡಿ ಪ್ಲೀಸ್ ಪ್ಲೀಸ್ ಆನ್ಸರ್ ಕೊಡಬೇಡಿ ವಾಪಸ್ ಹೋಗಬೇಕು ಹಲೋ ಮೊದಲಾದ್ರೆ ಪ್ರೈಸ್ ಗಾಡ್ ಯಾರು ಹೇಳೋರು ಕೇಳಿಲ್ಲ ಎಷ್ಟೊತ್ತಿಗೆ ಅಂದ್ರೆ ಮನೆ ಬಂದರೂ ಇತ್ತು ಕರೆಕ್ಟ್ ಅಪ್ಪ ಅಮ್ಮ ಕೇಳ್ತಂದ್ರೆ ಏ ಹಾಂ ಅವರು ಗಪ್ ಕರೆಕ್ಟ್ ಮೊದಲು ನಾವೇ ನಮ್ಮ ಜೀವನ ನಾವೇ ರಾಜ ರಾಣಿ ಕರೆಕ್ಟಾ ಬಟ್ ಪ್ರೈಸ್ ಬಿಡಿ ಗಾಡ್ ಮದುವೆ ಆದಮೇಲೆ ಅದೇ ಫ್ರೀಡಮ್ ಇದೆಯಾ ಹಾಂ ಇದೆಯಾ ಹಾಂ ಇದ್ದವರು ಗಾಡ್ ಬ್ಲೆಸ್ ಯು ಪ್ರೈಸ್ ಗಾಡ್ ಇಲ್ಲ 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 ಇದೆ ಓಕೆ ಬೇಡ ಓಕೆ ನಾನು ಹೇಳ್ತೇನೆ ಬಟ್ ಆದರೆ ಥ್ಯಾಂಕ್ ಗಾಡ್ ಏದಿನ ತೋಟದಲ್ಲಿ ಆದಮನು ಆ್ಯಕ್ಚುಲಿ ಸಂತೋಷವಾಗಿ ಇಲ್ಲದೇ ಇರುವಂಥದ್ದು ಸಂಗಾತಿ ಸಿಕ್ಕಿಲ್ಲ ಎಂಬುದಾಗಿಲ್ಲ ಬದಲಾಗಿ ನಾನು ದೇವರಂತೆ ಆಗಿಲ್ಲ ಎಂಬುದಾಗಿ ಎಲ್ಲ ಏರಿಯಾದಲ್ಲೂ ಕೂಡ ದೇವರಂತೆ ಆಗಿದ್ದಾನೆ ದೇವ್ರ ಸ್ವರೂಪ ಸೂಚಿಸಲ್ಪಟ್ಟಿದ್ದಾನೆ ದೇವರ ಹೋಲಿಕೆಯಲ್ಲಿದ್ದಾನೆ ಬಟ್ ಆದರೆ ಪ್ರೈಸ್ ಬಟ್ ಗಾಡ್ ಡ್ಯಾಡಿ ನಿಮ್ಮಂತೆ ನಾನು ಆಗಿಲ್ಲ ಯಾಕೆ ನೀವು ಎಲ್ಲವನ್ನ ಕೊಡುವರಾಗಿದ್ದೀರಿ ನೀವು ಕೊಡುವಂಥ ವ್ಯಕ್ತಿಯಾಗಿ ಲವ್ವರ್ ಆಗಿದ್ದೀರಿ ಬಟ್ ನಾನು ಬರೀ ನಿಮ್ಮ ಹತ್ರ ಸ್ವೀಕಾರ ಮಾಡ್ಕೊಳ್ತದೇನೆ ಅಷ್ಟೇ ಬಟ್ ನಾನು ಕೊಡ್ಲಿಕ್ಕೆ ಯಾರೂ ಇಲ್ಲ ನನ್ನಂತೆ ಯಾರೂ ಇಲ್ಲ ನನ್ನ ನಾನು ಯಾವಾಗ ಮತ್ತೊಬ್ಬರಿಗೆ ಕೊಡ್ತೇನೋ ಕೊಡೋ ಮಾತ್ರ ನಾನು ನಾನು ನಿಮ್ಮ ಥರ ಲವ್ವರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಬರೀ ಲವ್ವಿ ಬರೀ ವ್ಯಕ್ತಿ ವ್ಯಕ್ತಿಯಾಗಿದ್ದಾನೆ ಸೊ ನಾನು ಕೊಡ್ಲಿಕ್ಕೆ ಯಾರೂ ಇಲ್ಲ ಪ್ರೀತಿಯನ್ನು ಹಂಚ್ಕೊಳ್ಲಿಕ್ಕಾಗಿ ನಿಮ್ಮಿಂದ ಮಾತ್ರ ಪ್ರೀತಿಯನ್ನು ಸ್ವೀಕರಿಸ್ಕೊಳ್ತದೇ ಜಸ್ಟ್ ಪ್ರೀತಿಯನ್ನು ಕೊಡಲಿಕ್ಕೆ ಯಾರೂ ಇಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ವೆರಿ ವೆರಿ ಇಂಪಾರ್ಟೆಂಟ್ ನಾವು ದೇವರ ಮಕ್ಕಳಾಗಿರೋದ್ರಿಂದ ಏನೇ ಒಂದು ಪ್ರೀತಿಯನ್ನು ಎಕ್ಸ್ಪೆಕ್ಟೇಷನ್ ಮಾಡಬೇಕಂತ ನಿರೀಕ್ಷಿಸಬೇಕಾದ್ರೆ ದೇವರಿಂದ ಮಾತ್ರ ತಂದೆಯಿಂದ ಮಾತ್ರ ನೀವು ಗಂಡನಿಂದ ಪ್ರೀತಿಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ಅಥವಾ ಹೆಂಡತಿಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ ಮಕ್ಕಳಿಂದ ಅಥವಾ ಅತ್ತೆಯಿಂದ ಸೊಸೆಯಿಂದ ನೀವು ಯಾರಿಂದನೇ ನೀವೇನಾದರೂ ಪ್ರೀತಿನ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸೂರ್ಯನ ಬೆಳಕಿನ ಮುಂದೆ ಕ್ಯಾಂಡ್ಲ್ ಇಟ್ಟು ರೀತಿಯಲ್ಲಿ ಕ್ಯಾಂಡ್ಲು ಹತ್ತಿ ಉರ್ಸಿದ್ರೆ ಎಷ್ಟೊತ್ತಿರ್ತದೆ ಅಲ್ಪ ಅಲ್ಪಕಾಲ ಕರೆಕ್ಟಾ ಬಟ್ ಪ್ರೈಸ್ ಗಾಡ್ ಆದರೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಥ್ಯಾಂಕ್ ಗಾಡ್ ನಾವೆಲ್ಲರೂ ಕೂಡ ತಂದೆಯಂತೆ ತಂದೆಯಿಂದ ಪ್ರೀತಿಯನ್ನು ಸ್ವೀಕರಿಸಿಕೊಂಡು ಈಗ ನಾವು ಯಾರಿಂದನೂ ಕೂಡ ಪ್ರೀತಿಯನ್ನು ಸ್ವೀಕರಿಸಿಕೊಡುವಂಥ ಹಾದಿಯಲ್ಲಿಲ್ಲದೇ ಬದಲಿಗೆ ಪ್ರೈಸ್ ಗಾಡ್ ನಾವೆಲ್ಲರೂ ಕೂಡ ಥ್ಯಾಂಕ್ ಗಾಡ್ ಸುತ್ತಮುತ್ತ ಇರುವಂಥ ನನ್ನ ಗಂಡ ಆಗಿರ್ಬೋದು ನನ್ನ ಹೆಂಡತಿ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ನೆರೆಹೊರೆಯರಾಗಿರ್ಬೋದು ಶತ್ರುಗಳಾಗಿರ್ಬೋದು ಎಲ್ರಿಗೂ ಪ್ರೀತಿಯನ್ನು ಯಾವಾಗ ಕೊಡ್ತೇವೋ ಆಗ ಮಾತ್ರ ನಾವು ಗಾಡ್ ಈಸ್ ಲವ್ ದೇವರು ಪ್ರೀತಿಯಾಗಿದ್ದಾರೆ ನಾನು ಕೂಡ ದೇವರಂತೆ ವರ್ತಿಸುವಂಥ ವ್ಯಕ್ತಿಯಾಗಿರ್ತೇನೆ ಪ್ರೈಸ್ ಗಾಡ್ ಅದಾಗಿ ದೊಡ್ಡ ಕಾರ್ಯ ಯಾಕೆ ದೇವರು ಥ್ಯಾಂಕ್ ಗಾಡ್ ನಮ್ಮನ್ನು ಕೂಡ ಅವರ ಪ್ರೀತಿಯಲ್ಲಿ ಮುನ್ನಡೆಸ್ಲಿಕ್ಕಾಗಿನೇ ರೋಮ ಐದು ಐದು ಹೇಳ್ತದೆ ದೇವರು ಪವಿತ್ರಾತ್ಮರ ಮೂಲಕ ನಮ್ಮ ಹೃದಯದಲ್ಲಿ ಅವರ ಪ್ರೀತಿಯನ್ನು ಧಾರಾಳವಾಗಿ ಸುರಿಸಿದ್ದಾರೆ ನಮ್ಮ ಒಳಗಡೆ ಧಾರಾಳವಾಗಿದೆ ಪ್ರೀತಿ ದೇವರು ಯಾವುದನ್ನು ಕೂಡ ಕೊಡದೆ ಪ್ರೈಸ್ ಗಾಡ್ ನೀವು ಒಂದು ಕಾರ್ಯ ಮಾಡಿ ಅಂತ ಹೇಳೋದಿಲ್ಲ ಫಸ್ಟ್ ದೇವರು ಏನಾದರೂ ಮಾಡಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಬೇಕಂತ ಪೊಟೆನ್ಷಿಯಲ್ ಅದಕ್ಕೆ ಬೇಕಂತ ಸಾಮರ್ಥ್ಯನ ಕೊಟ್ಟೆ ತದನಂತರ ಅದಕ್ಕೆ ಅನುಗುಣವಾಗಿ ಕಾರ್ಯ ಮಾಡಿ ಎಂಬುದೇ ಹೇಳುವಂಥದ್ದು ಪ್ರೈಸ್ ಅಲಾಡ್ ಹಾಲ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಜೀಸಸ್ ಸೊ ನಾವೆಲ್ಲರೂ ಕೂಡ ಗಾಡ್ ದಾರಿ ದಾರಿ ತಪ್ಪಿದ ಕುರಿಗಳಂತ ಇದ್ವಿ ದೋಷವನ್ನು ಕಟ್ಕೊಂಡಿದ್ವಿ ಆ ದೋಷದ ಫಲವನ್ನು ದೋಷ ಫಲ ಏನು ಅದರ ನಿಮಿತ್ತವಾಗಿ ಮರಣವನ್ನು ಜಜ್ಜಲ್ಪಡುವಂಥದ್ದನ್ನು ಅನುಭವಿಸುವಂಥದ್ದು ಅನು ಅನುಭವಿಸುವಂಥದ್ದು ಬಟ್ ಆದರೆ ದೇವರು ಅದನ್ನು ತನ್ನ ಮಗನ ಮೇಲೆ ದೇವರೇ ಸ್ವತಃ ಹಾಕಿದರು ಯಾಕೆ ನಾನು ಮತ್ತು ನೀವು ಆ ದೋಷದ ಫಲವನ್ನು ಇನ್ಯಾವ ಕಾರಣಕ್ಕೂ ನಾವಾಗಲಿ ನಮ್ಮ ಸಂತತಿಯವರೇ ಆಗಲಿ ಎಂಬುದಾಗಿ ಸೊ ನಮ್ಮ ದೋಷಗಳು ನಮ್ಮ ಪಾಪಗಳು ನಮ್ಮ ನಮ್ಮ ಅವಿದ್ಯತ್ವದ ಸ್ವಭಾವ ಕುರುಬನ ಸ್ವರಕ್ಕೆ ವಿಧಿಯತೆ ತೋರದೆ ನಮ್ಮ ನಮ್ಮ ಸ್ವಂತ ಆಲೋಚನೆಗೆ ಅನುಗುಣವಾಗಿ ದಾರಿ ತಪ್ಪಿದ ಕುರಿಗಳಾಗಿದ್ವಲ್ಲ ಎಲ್ಲದರ ಫಲವನ್ನು ತನ್ನ ಮಗನ ಮೇಲೆ ಹಾಕಿ ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಿದರು ಪ್ರಯಿಸಲಾಡು ಹಾಲೂಯ್ಯ ಈಗ ಹಿಂದೆ ಬರೋಣ ಲಾಸ್ಟ್ ಎರಡು ಕೋರಿ ಐದು ಇಪ್ಪತ್ತೊಂದು ಹ್ಞೂ ಓದಿ ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿ ಮಾಡಿದ್ರು ದೇವರು ಕತೆ ಅಲ್ಲಿಗೆ ಮುಗಿಲಿಲ್ಲ ಹ್ಞೂ ನಮ್ಮ ಪಾಪಗಳನ್ನ ಮೇಲೆ ಹಾಕಿ ನಮಗೋಸ್ಕರ ಪಾಪವಾಗಿ ಮಾಡಿದ್ರು ಪಾಪ ಸ್ವರೂಪಿ ಅಂದ್ರೆ ಪಾಪವಾಗಿ ಮಾರ್ಪಡಿಸಿದ್ರು ದೆನ್ ಅಲ್ಲಿಗೆ ಮುಗಿಲಿಲ್ಲ ಕತೆ ಆಮೇಲೆ ಸಂಬಂಧವನ್ನು ಹ್ಞೂ ಹಾಂ ಯಾತಕ್ಕಾಗಿ ಆ ರೀತಿ ಮಾಡಿರು ಅಂತಂದರೆ ದೇವರು ಪ್ರೈಸ್ ಗಾಡ್ ಇಡೀ ಮಾನುಕುಲ ಏನು ತಮ್ಮ ಸತ್ಸಂಬಂಧವನ್ನು ಕಳೆದುಕೊಂಡು ಪಾಪಿಗಳಾಗಿದ್ದಾರೋ ಅವರನ್ನು ಪಾಪಿಗಳಾಗಿ ಮಾರ್ಪಡಿಸಿದಂತಹ ಪಾಪವನ್ನು ತೆಗೆದು ತನ್ನ ಮಗನ ಮೇಲೆ ಹಾಕಿ ತನ್ನ ಮಗನನ್ನೇ ಪಾಪ ಮಾಡಿದ ಪಾಪ ಪಾಪಿಯಾಗಿ ಪಾಪವಾಗಿ ಮಾರ್ಪಡಿಸಿದ ಮಾತ್ರವಲ್ಲ ತನ್ನ ಮಗನಲ್ಲಿ ಇದ್ದಂತಹ ನೀತಿವಂತಿಕೆಯ ಸ್ವಭಾವವನ್ನು ರೈಚಸ್ನೆಸ್ ನೀತಿವಂತಿಕೆಯ ಸ್ವಭಾವವನ್ನು ತನ್ನ ಮಕ್ಕಳಲ್ಲಿ ನೆಲೆಗೊಳಿಸಿ ಪ್ರೈಸ್ ಗಾಡ್ ಅವ್ರು ಹೇಳ್ತಾ ಇದ್ದಾರೆ ನಾನು ಆ ಒಳಗಡೆ ಇರುವಂತಹ ಆ ನೀತಿಯ ಸ್ವಭಾವನ ಹಾಕಿದ ಮಾತ್ರವಲ್ಲ ನನ್ನ ಮಗನ ಶಿಲುಬೆಯ ಮರಣದಲ್ಲಿ ಮತ್ತು ಪುನರುತ್ಥಾನದಲ್ಲಿ ಯಾರು ವಿಶ್ವಾಸ ವಿಶ್ವಾಸ ವಿಶ್ವಾಸವಿಡುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಾನು ನನ್ನ ಸತ್ಸಂಬಂಧದಲ್ಲಿ ಒಂದುಗೂಡಿಸ್ಕೊಂಡು ಅವ್ರನ್ನ ನೀತಿವಂತ ಮಕ್ಕಳಾಗಿ ಮಾಡಲಿಕ್ಕಾಗಿ ಪ್ರಭೇಶ್ವನ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಿದ್ದು ಪ್ರೈಸ್ ಪ್ರೈಜ್ ಚಪ್ಪಳೆ ಚಪ್ಪಳ ಪ್ರಭು ಪ್ರಭೇಶ್ವನ ಗಣಪಡಿಸೋಣ ಪ್ರೈಸ್ ಗಾಡ್ ಥ್ಯಾಂಕ್ ಯು ಜೀಸಸ್ ಪ್ರೈಝ್ ಅಲಾಡ್ ಹಾಲಲ್ಲೂಯ್ಯ ಬಟ್ ಆದರೆ ಈ ಸತ್ಯವನ್ನು ಸೈತನ್ ಅರ್ಥ ಮಾಡ್ಕೊಂಡಿರಲಿಲ್ಲ ಬಟ್ ಬೈಬಲ್ ಇಡೀ ಬೈಬಲ್ ಗೊತ್ತು ಅವನಿಗೆ ಬಟ್ ಸತ್ಯ ಗೊತ್ತಿಲ್ಲ ಯಾಕೆ ಸತ್ಯವನ್ನು ಅರ್ಥ ಯಾವಾಗಲೂ ಅಷ್ಟೇ ಪವಿತ್ರ ಸಹಾಯ ಬೇಕು ಬಟ್ ಸೈತನಿಗೆ ಪವಿತ್ರ ಸಹಾಯ ಇಲ್ಲ ಅದಕ್ಕೋಸ್ಕರ ಏನೇನು ತೋಟದಲ್ಲೋ ಅಷ್ಟೇ ಪ್ರೈಸ್ ಗಾಡ್ ಆದಮನ್ನ ಬಲೆಗೆ ಬೀಳಿಸ್ದ ಅದಾದಮೇಲೆ ಆದಮನ ಮಕ್ಕಳಾದವು ಬಟ್ ಆದರೆ ಥ್ಯಾಂಕ್ ಗಾಡ್ ಆದಮನ ಪಾಪಕ್ಕೆ ಪ್ರೇರಣೆ ಕೊಟ್ಟಿದ್ದರಿಂದ ಸೈತನಿಗೆ ದೇವರು ಶಪಿಸುವಾಗ ಈ ಸ್ತ್ರೀಯಿಂದ ಈ ಸಂತಾನದ ಹುಟ್ಟುವಂತಹ ಈ ಸ್ತ್ರೀಯಿಂದ ಹುಟ್ಟುವಂಥ ಸಂತಾನ ನಿನ್ನ ತಲೆಯನ್ನು ಜಜಿಸ್ತದೆ ನೀನು ಆತನ ಹಿಮ್ಮಡಿಯನ್ನು ಕಚ್ಚುವೆ ಕರೆಕ್ಟ್ ಕರೆಕ್ಟ್ ಅದಕ್ಕಂಡ ಎರಡನೇ ಅದು ಹದಿನೈದು ಮೂರು ಹದಿನೈದು ಸೊ ಬಟ್ ಪ್ರೈಸ್ ಗಾಡ್ ಸೈತನ್ ಏನು ಓ ಈ ಸ್ತ್ರೀಯಿಂದ ಹುಟ್ಟುವಂಥ ಸಂತಾನ ನನ್ನ ತಲೆ ಝಜ್ತದೆ ಕಾಯ್ತಾದ ಅವಳಿಗೆ ಯಾರು ಸಂತಾನ ಹುಡ್ತದೆ ಏನು ಸಂತಾನ ಬರ್ತದೆ ಅವಳ ಮೂಲಕ ಯಾವ್ದು ಬರ್ತದೆ ಆಗ ಆದ ಮತ್ತು ಅವಳು ಒಂದು ಹುಡಿದಾಗ ಪ್ರೈಸ್ ಗಾಡ್ ಹೇ ಬೇಲ ಕಾಯನ ಇಬ್ಬರು ಜನಿಸಿದ್ರು ಕರೆಕ್ಟ್ ಬಟ್ ಆದರೆ ಪ್ರೈಸ್ ಗಾಡ್ ಸೈತನ್ ಕಾಯ್ತದಾನೆ ಈಗ ಈ ಯಾವಾಗಲೂ ಪ್ರತಿ ಕ್ಷಣವನ್ನು ನೆನೆಸ್ಕೊಳ್ತಾ ಇದ್ದಾನೆ ನನ್ನ ಯಾರು ನನ್ನ ತಲೆ ಜೊಜ್ಜೋದು ಯಾರು ನನ್ನ ಕತೆ ಮುಗಿಸೋದು ಯಾರು ಈ ಸ್ತ್ರೀಯಿಂದ ಹುಟ್ಟುವಂಥ ಸಂತಾನ ಅವನು ಆವತ್ತಿಂದ ಆ ವರ್ಡ್ ಜಸ್ಟ್ ನಾನು ಯಾರೋ ಮರ್ಡ್ರ್ ಮಾಡ್ತಾರೆ ನನ್ನ ಯಾರೋ ಮರ್ಡ್ರ್ ಮಾಡ್ತಾರೆ ನಾನು ಯಾರೋ ಮರ್ ಮರ್ಡ್ರ್ ಮಾಡ್ತಾರೆ ಮರ್ಡ್ರ್ ಮಾಡ್ತಾರೆ ಯೋಚನೆ ಮಾಡಿ 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 ಡಿಪ್ರೆಷನ್ಗೆ ಹೋಗಿದ್ದಾನೆ ಎಷ್ಟು ಮಟ್ಟಿಗೆ ಅಂತಂದರೆ ಕಾಯಿನ ಮತ್ತು ಏಬೆಲ್ ಅಣ್ಣ ತಮ್ಮದಿರಿದ್ದಾರೆ ಅವರಿಬ್ಬರು ಜೆನ್ಸ್ ಮೇಲೆ ಪ್ರೈಸ್ ಗಾ ಇಬ್ಬರನ್ನು ಕೂಡ ನೋಡ್ತಾ ಇದ್ದಾನೆ ಬಟ್ ನನ್ನ ತಲೆನ ಇವರಿಬ್ಬರಲ್ಲಿ ಯಾರು ಜತ್ರೆ ಕಾಯನ ನೋಡಿದ್ರೆ ಜಸ್ಟ್ ಅವನ ಯಾವ ಕಾಯ ಅಂತ ಇರ್ತಾನೆ ಅವ್ನು ಆಲ್ರೆಡಿ ನನ್ನ ಪಕ್ಷದಲ್ಲಿದ್ದಾನೆ ಅವನಂತರ ನಾನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಬಟ್ ಹೇಬೆಲ್ಲ ದೈವ ಭಕ್ತ ಹೇ ಬೆಲ್ಲ ದೇವರಿಗೆ ಕಾಣಿಕೆ ಅರ್ಪಿಸ್ತಾ ಅಮೂಲ್ಯವಾದ ಕಾಣಿಕೆ ಅರ್ಪಿಸ್ತಾ ಓ ಇವನ್ನೇ ನನ್ನ ತಲೆ ತಿಳಿದು ಕಾಯನ್ನು ಉಪಯೋಗಿಸಿಕೊಂಡು ಹೇ ಬೆಲ್ಲ ಮರ್ಡ್ರ್ ಹೇ ಬೆಲೆ ಕೊಲೆ ಮಾಡ್ಬಿಟ್ಟ ಸೈತ ನನಗೆ ದೇವರು ಹಾಕಿ ಗೊತ್ತು ಬಟ್ ಅದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಸೈತನ್ ಗೊತ್ತಿಲ್ಲ ಯಾಕೆಂದರೆ ಪವಿತ್ರಾತ್ಮ ಸಹಾಯ ಇಲ್ಲದೆ ಹೋದರೆ ಯಾರೂ ಕೂಡ ದೇವ್ರ ವಾಕ್ಯನ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪವಿತ್ರಾತ್ಮರ ಪ್ರೇರಣೆಯಿಂದ ಬರೆದಂಥ ಪುಸ್ತಕ ಕರೆಕ್ಟಾ ಸೊ ಹಾಗಾಗಿ ಪವಿತ್ರಾತ್ಮ ಸಹಾಯ ಇಲ್ಲದೇ ನಾವೇನು ಬೈಬಲ್ ಓದಿದ್ವಿ ಬೈಬಲ್ ಓದಿ ಓದಿನೇ ಹಂಗೆ ಓದಿ ಓದಿನ ಪ್ರೇಯರೇ ಇವತ್ತು ಎಪ್ಪತ್ನಾಲ್ಕು ಸಾವಿರ ಸಭೆಗಳಾಗಿರೋದು ಸೆವೆಂಟಿ ಫೋರ್ ಎಪ್ಪತ್ನಾಲ್ಕು ಸಾವಿರ ಸ ಎಪ್ಪತ್ನಾಲ್ಕು ಸಾವಿರ ಸಭೆಗಳು ಅವರು ಇಷ್ಟ ಬಂದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ಸೊ ಅದಕ್ಕೋಸ್ಕರ ಪ್ರೈಸ್ ಪ್ರೈಸ್ ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದರೆ ಸೈತನನು ಮೋಸ ಹೋದ ಹೇ ಕೊಲೆ ಮಾಡಿಸ್ದ ಇವನೇನು ತಲೆ ಕ ತಲೆಯನ್ನು ಎಂಬುದಾಗಿ ಬಟ್ ಅದರಲ್ಲಿ ಯಾರ ಬಗ್ಗೆ ಅಲ್ಲಿ ಹೇಳಿದ್ದು ಈ ಸ್ತ್ರೀಯ ಸಂತಾನ ಅಲ್ಲಿ ನೋಡಿದ್ರೆ ಮಾ ಮುಂದೆ ಬರಲಿಕ್ಕಿರುವಂತಹ ಮಾತೆ ಮರಿಯಮ್ಮನವರ ಸಂತಾನ ಪ್ರಭು ಯೇಸುವಿನ ಸಂತಾನವನ್ನು ಕುರಿತು ದೇವರು ಅಲ್ಲಿ ವಾಗ್ದಾನ ಮಾಡಿದ್ದು ಆ ವಾಗ್ದಾನವನ್ನು ದೇವರು ಬಾಯಿ ನುಡಿದಿದ್ದು ಮಾತ್ರವಲ್ಲ ಆ ವಾಗ್ದಾನವನ್ನು ಪ್ರವಾದಿಗಳ ಮೂಲಕ ನುಡಿಸ್ತಾ ಇದ್ದರು ಇವನ್ ಅನೇಕ ಅಭಿಷೇಕರ ಮೂಲಕ ನುಡಿಸ್ತಾ ಇದ್ದರು ಆದರೂ ಕೂಡ ಸಾವಿರಾರು ವರ್ಷಗಳ ಕಾಯಬೇಕಾಗಿತ್ತು ನೆರವೇರಲಿಕ್ಕಾಗಿ ಈ ಸ್ತ್ರೀಯಿಂದ ಹುಟ್ಟುವಂಥ ಸಂತಾನ ಅಂದರೆ ಮಾತೆ ಮರಿಯಳ ಉಟ್ ಗರ್ಭದಲ್ಲಿ ಹುಟ್ಟುವಂಥ ಸಂತಾನ ಸೈತನ್ನ ತಲೆ ಜ್ತದೆ ಸೊ ಅದಾದಮೇಲೆ ಪ್ರೈಸ್ ಗಾಡ್ ಶಿಲುಬೆಲಿ ಪ್ರೈಸ್ ಗಾಡ್ ಯಾವಾಗ ಜಸ್ಟ್ ಪ್ರಭು ಏಸುವನ್ನು ಜಸ್ಟ್ ದೇವರ ಬಲಿ ಅರ್ಪಿಸಿದ್ರು ಬಟ್ ಅದು ಸೈತನ್ ತಿಳ್ಕೊಂಡು ಅಲ್ಲೂ ಕೂಡ ಮೋಸ ಹೋದ ಓ ಬನ್ರೋ ನಾವೆಲ್ಲರೂ ಸೈತನ್ನ ಈಗ ನಾವೆಲ್ಲರೂ ಇಡೀ ಟೀಮ್ ಸಮೇತ ಒಟ್ಟಿಗೆ ಸೇರಿ ಯೇಸುವನ್ನು ಕೊಲೆ ಮಾಡಿಬಿಟ್ವಿ ಇನ್ಮೇಲೆ ಕೊಲೆ ಮಾಡಿದ್ಮೇಲೆ ಇನ್ನು ನಾವೇ ರಾಜರು ಬನ್ನಿ ಪಾರ್ಟಿ ಅರೇಂಜ್ ಮಾಡೋಣ ಅಂತೇಳಿ ನರಕದಲ್ಲಿ ಹೋಗಿ ಎಲ್ಲ ಫುಲ್ ಎಲ್ಲ ಡ್ಯಾನ್ಸ್ ಕ್ಲಬ್ ಏನೆಲ್ಲ ಬೇಕು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ತದನಂತರ ಒಂದು ರಾತ್ರಿ ಮುಗೀತು ಒಂದು ರಾತ್ರಿ ಮುಗಿಯುವಾಗಲೇ ಜಾಸ್ತ್ ಯಾವಾಗಲೂ ಅಷ್ಟೇ ಸೈತನಿಗೆ ಯಾವಾಗಲೂ ಅಷ್ಟೇ ಪ್ರೈಸ್ ಗಾಡ್ ಸಮಾಧಿ ಹತ್ತಿರವಾಗಿರ್ತದೆ ಅವನೆಲ್ಲೋ ಅದೇ ಒಂದು ಜಾಗದಲ್ಲಿ ಪಕ್ಕದಲ್ಲಿ ಎಲ್ಲೋ ಒಂದು ದೊಡ್ಡ ಅವನ ರಾಜ್ಯವನ್ನು ಆಡಳಿತ ಮಾಡಲಿಕ್ಕಾಗಿ ಒಂದು ಆಫೀಸ್ ಕಟ್ಕೊಂಡಿರ್ತಾನೆ ಅವನದೊಂದು ಆಫೀಸ್ ಇರ್ತದೆ ಎರಡೂ ನಿಕಟವಾದ ಸಂಬಂಧ ಯಾವಾಗಲೂ ಅಷ್ಟೇ ಸಮಾಧಿ ಅನ್ನುವಂಥದ್ದು ಅವನಿಗೆ ಹತ್ರ ಆಗಿರ್ತದೆ ಜಸ್ಟ್ ಆದರೂ ಕೂಡ ಇವರು ಸಹಾಯಕ್ಕೆ ಮುಂಚಿತವಾಗಿ ಮೂರೇ ದಿನದಲ್ಲಿ ಜಸ್ಟ್ ಈ ದೇವರ ಆಲಯ ಜಸ್ಟ್ ಬಿದ್ದೋಗೋದು ಮಾತ್ರವಲ್ಲ ಮೂರೇ ದಿನದ ಕಟ್ಟೆಬ್ಸಲಾಗ್ತದೆ ಅದನ್ನು ಕೇಳಿಸ್ಕೊಂಡಿದ್ದಾನೆ ಅದು ಗೊತ್ತಿದೆ ಅದಕ್ಕೆ ಕಾಯ್ತಾ ಇದ್ದಾನೆ ಏ ಜಸ್ಟ್ ಇಮಿಡಿಯೇಟಾಗಿ ತಕ್ಷಣ ಫೋನ್ ಹಲೋ ಜಸ್ಟ್ ಜಿ ಎಸ್ ಸಮಾಧಿ ಬಂದ್ರ ಯಸ್ ಎಸ್ ಗುರು ನೀನಕ್ಕೆ ತಲೆ ಕೇಳಿದ ಎಂಜಾಯ್ ಮಾಡು ಪ್ರೈಸ್ ಗಾಡ್ ಇಲ್ಲ ಇಲ್ಲಪ್ಪ ದಯವಿಟ್ಟು ಕೇರ್ ಬಿ ಕೇರ್ಫುಲ್ ಎಚ್ಚರಿಕೆಯಿಂದ ಆ ವ್ಯಕ್ತಿ ನೋಡ್ಕೊಳ್ಳಿ ಅಲ್ ಅರೆ ಗುರು ನೀವು ಏನು ತಲೆ ಕೆಡ್ಸ್ಕೊಳ್ತಾ ಇದ್ದೀರಿ ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊಳ ನಮ್ಮ ಹತ್ರ ಬಂದ ಮೇಲೆ ಇನ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇನ್ನೇನೋ ಪೋಸ್ಟ್ ಮಾಡೋ ಮಾಡೋದೇ ಬಾಕಿ ಅದರ ಅರ್ಥವನ್ನು ಕತೆ ಮುಗಿಸ್ಬಿಟ್ಟಿದ್ದೀವಿ ಮುಗೀತು ಕತೆ ಸಮಾಧಿ ಬಂದ ಮೇಲೆ ಯಾರಾದರೂ ಒಬ್ರಾದ್ರು ಇಲ್ಲಿಂದ ಹೋಗ್ಲಿಕ್ಕೆ ಇದೆ ಗುರು ನೀವು ತಲೆ ಕೆಡ್ಸ್ಬಿಡೋ ಗುರು ಎಂಜಾಯ್ ಮಾಡು ಆಯಿತು ಫೋನ್ ಇಟ್ಟಾಯಿತು ಎಲ್ಲ ಇಡೀ ರಾತ್ರಿ ಫುಲ್ ಜಿಕ್ 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 ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ಅದಾದಮೇಲೆ ಒಂದಿನ ಮುಗೀತು ಶುಕ್ರವಾರ ರಾತ್ರಿ ಮುಗೀತು ಏನೂ ಆಗಲಿಲ್ಲ ಶನಿವಾರ ಮತ್ತೆ ಮಾಡಿದ ಎರಡನೇ ದಿನ ಅಲ್ಲ ದಿನ ಮತ್ತೆ ಸೈತನಿಂದ ಫೋನ್ ಹೋಗ್ತದೆ ಯಾರು ಸಮಾಧಿ ನೋಡ್ಕೊಳ್ತಾ ಇರ್ತಾರಲ್ಲ ಅವ್ರ ಡಿಪಾರ್ಟ್ಮೆಂಟೋರಿಗೆ ಹಲೋ ನೋಡಿ ಅಲ್ಲಿ ಜಸ್ಟ್ ಸಮಾಧಿಯಲ್ಲಿ ಜಿ ಎಸ್ ಇದಾರಾ ಹೌದು ಗುರು ನೀನೇನು ತಲೆ ಕೆಡಿಸ್ಬೇಡ ಗುರು ಜಸ್ಟ್ ರಾತ್ರಿ ಎಲ್ಲ ಕಾಯ್ಕೊಂಡಿದ್ದೇವೆ ಈಗ ನಮ್ಮ ಶಿಫ್ಟ್ ಬೇರೆ ಮುಗಿದು ಇನ್ನೊಬ್ರಿಗೆ ಶಿಫ್ಟ್ ಕೊಟ್ಟಿದ್ದೇವೆ ಜಸ್ಟ್ ಏನು ತಲೆ ಕೆಡ್ಸ್ಕೊಳ ಬೇಡ ಗುರು ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಮಾಡಿದ್ದೇವೆ ಯಾರಾದರೂ ಇಲ್ಲಿ ಏನಾದರೂ ಜಸ್ಟ್ ಒಬ್ಬರಾದರೂ ಎದ್ದು ನನ್ನ ಸ್ಥಳಕ್ಕೆ ಬಂದ ಮೇಲೆ ಎದ್ದು ಎದ್ದೋಗಿದ್ದಾರಾ ಒಂದು ಸಲ ಮರಣ ಬಂದ ಮೇಲೆ ಎದ್ದೋಗಿದ್ದಾರ ಆಗ ಜಸ್ಟ್ ಆ ಕಡೆಯಿಂದ ಮೆಲ್ಲಿಗೆ ಕುಟ್ಟಿಸೈತಾನೆ ಏ ಜಸ್ಟ್ ಗುರು ಹೇಳು ಹೇಳು ಅವನಿಗೆ ಲಾಜರ್ ಸತ್ತು ನಾಲ್ಕು ದಿನ ಆದಮೇಲೆ ಎದ್ದೇಳಲಿಲ್ವಾ ಹಾಗ ಹೌದೌದು ಕರೆಕ್ಟ್ ಕರೆಕ್ಟ್ ಲಾಜರ್ ಸತ್ತ ಮೇಲೆ ನಾ ನಿಮ್ಮ ಜಾಗದ ನಾಲ್ಕು ದಿನ ಆದಮೇಲೆ ಎದ್ದೇಳಲ್ವ ಗುರು ಅವನು ಯಾಕೆ ಅಂತಂದರೆ ಜಸ್ಟ್ ಅದೇ ಸಮಾಧಿಯ ಮುಂದೆ ಜೀವನ ಕೊಡುವಂತಹ ಜಿ ಎಸ್ ಇದ್ದರು ಬಟ್ ಜಿ ಎಸ್ಸಿಗೆ ಸಮಾಧಿ ಬಂದಿದ್ದಾರೆ ಯಾರು ಮುಂದೆ ನಿಂತ್ಕೊಳ್ತಾರೆ ಈಗ ಕತೆ ಮುಗೀತು ಓಹ್ ಹೌದಲ್ವಾ ಗಾಡ್ ಕರೆಕ್ಟ್ ಓಕೆ ಹಾಲಲ್ಲೂಯ್ಯ ಥ್ಯಾಂಕ್ ಗಾಡ್ ಜಸ್ಟ್ ಒಂದು ರಾತ್ರಿ ಮುಗೀತು ಎರಡನೇ ರಾತ್ರಿ ಮುಗೀತು ನೆಕ್ಸ್ಟ್ ಪ್ರೈಸ್ ಗಾಡ್ ಮತ್ತೆ ಫೋನ್ ಆಯಿತು ಜಿ ಸಿದಾರ ಹೌದು ಗುರು ಏನು ಗುರು ರಾತ್ರಿ ಇನ್ನೂ ಜಸ್ಟ್ ಬೆಳಗಿನ ಜಾವನ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ದಿಲ್ಲ ಗುರು ನಿದ್ರೆ ಬಂದಿಲ್ಲ ರಾತ್ರಿ ಅಲ್ಲ ಇಲ್ಲ ಡಿಪ್ರೆಷನ್ ಇದ್ದೀನಿ ಸಿಕ್ಕಾಬಟ್ಟೆ ಮೂರೇ ದಿನ ಅಲ್ಲ ಇವತ್ತು ಮೂರನೇ ದಿನ ಲಾಸ್ಟ್ ದಿನ ಜಸ್ಟ್ ನಿದ್ರೆನೇ ಬರ್ತಾ ಇಲ್ಲ ನಿದ್ರನೇ ಬರ್ತಲ್ಲ ಏನಿಲ್ಲ ಗುರು ಆರಾಮಾಗಿರು ಗುರು ಅವನಿಲ್ಲೇ ಇದ್ದಾನೆ ಏಯ್ ತೋರಿಸ್ರು ಬೇಕ್ರಿ ವೀಡಿಯೋ ಕಾಲ್ ಮಾಡಿ ನಂಬಿಕೆ ಇಲ್ಲ ಅಂದರೆ ಇಲ್ಲೇ ಮಲಗಿದ್ದಾನೆ ಇಲ್ಲೇ ಮುಗಿದ ಕತೆ ಫಿನಿಶ್ ಬಟ್ ಪ್ರೈಸ್ ಗಾಡ್ ಜಸ್ಟ್ ಹೌದು ಗುರು ಅವ್ನು ಇಲ್ಲೇ ಮಲ್ಗ ಅವನ ತಲೆ ಕೆಡಿಸ್ಕೊಬೇಡ ಗುರು ನಮ್ಮ ಕಣ್ಮುಂದೆ ನಾನು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ನಲ್ಲ ಈಗ ನೆಂದೆ ಮಲ್ ಏ ಗುರು 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 ಯಾಕೋ ಇಡೀ ಸಮಾಧಿ ನಡೀತಾ ಇದೆ ಗುರು ಇಡೀ ಸಮಾಧಿ ನಡ್ತಾ ಇದೆ ನಡಿತ ಇದೆ ಆ ನಾವು ಎಷ್ಟೇ ಟೈಟ್ ಶಿಟ್ ಟೈಟ್ ಇಟ್ಟಿದ್ರು ಕೂಡ ಅವ್ನು ಇಡಿಲಿಕ್ಕೆ ಆಗಲಿಲ್ಲ ಅವ್ನ ಜೀವಂತ ಗೆದ್ದು ಇಲ್ಲಿಂದ ಹೊರಡ ಬಂದ್ಬಿಟ್ಟ ಹೊರಡ ಬಂದಿದ ಮಾತ್ರಲ್ಲ ನಮ್ಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹೇಯ್ ನಿಮ್ಮ ಗುರು ದೇವರ ವಾಗ್ದಾನದ ಪ್ರಕಾರ ನನ್ನ ತಂದೆ ವಾಗ್ದನ್ ಪ್ರಕಾರ ನನ್ನ ತಲೆಯನ್ನು ಜಸ್ಟ್ ನನ್ನ ಹಿಮ್ಮಡಿಯನ್ನು ಕಚ್ಚಾಯಿತು ನಾನು ಮುಂದೆ ಓಡದಂತೆ ಮಾಡ್ದ ನನ್ನ ಹಿಂಬಡಿಯನ್ನು ಕಚ್ಚಿದ ಬಟ್ ಇನ್ನು ನನ್ನ ಕಾರ್ಯ ಬಾಕಿ ಇದೆ ನಿಮ್ಮ ಗುರು ಬಳಿಗೆ ಹೋಗ್ತಾ ಇದಾನೆ ಅವನ ತಲೆಯನ್ನು ಜಜ್ಜಲಿಕ್ಕಾಗಿ ಹೇಳು ನಿಮ್ಗೆ ಫೋನ್ ಫೋನಲ್ಲಿ ವೀಡಿಯೋ ಕಾಲ್ ಮಾಡ್ತಾ ಇದೆಯಲ್ವಾ ಜಸ್ಟ್ ಹೇಳ್ತ ಹೇಳ್ದೆ ನಿನ್ನ ಬಳಿಗೆ ಬರ್ತಾ ಇದಿ ನಿನ್ನ ಗುರು ಹೇಳು ಗುರು ನಿನ್ನ ಬಳಿಗೆ ಬರ್ತಾ ಇದ್ದಾನಂತೆ ಮತ್ತೆ ಸ್ಟಾರ್ಟ್ ಆಯ್ತು ಅಲ್ಲಿ ಸೂಸು ಮಾಡೋ ಕಾರ್ಯ ಎಲ್ಲ ಸ್ಟಾರ್ಟ್ ಆಯಿತು ಜಿ ಎಸ್ ಹೋದರು ಹೋಗ್ಬಿಟ್ಟು ಜ ಅವನ ಕೈಯಲ್ಲಿ ಅಲ್ಲಿ ಹೋಗಿ ಪ್ರೈಸ್ ಗಾಡ್ ನಮ್ಮೆಲ್ಲರ ಪಾಪದ ಜಾಕೆಟನ್ನು ಅವರು ಹಾಕ್ಕೊಂಡು ಭೂಗರ್ಭಕ್ಕೆ ಹೋಗಿದ್ದರು ಯಾಕೆ ನಮ್ಮ ಪಾಪಗಳನ್ನು ಒರೆಸಿದ್ರಿಂದ ತನ್ ತಂದೆ ದೇವರು ಒರೆಸಿದ್ದರಿಂದ ಅವ್ರು ಸಾಯ್ಬೇಕಾಗಿತ್ತು ಆಕೆ ಯಾಕಂದ್ರೆ ಪ್ರವೇಶ ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಆ ಪಾಪದ ಜಾಕೆಟ್ ತೆಗೆದು ಬಿಸಾಕಿದ್ರು ಮೈ ಗಾಡ್ ಒಳಗ ಬೆಳಕು ಹೊಳಿಲಿಕ್ಕೆ ಪ್ರಾರಂಭವಾಯಿತು ಜಸ್ಟ್ ಸೈತನ್ ಇದ್ದಂಥ ಸ್ಥಳಕ್ಕೆ ಹೋಗಿ ಏಯ್ ಸೈತಾನನೇ ನನ್ನ ತಂದೆ ವಾಗ್ದು ಪ್ರಕಾರ ನೀ ನನ್ನ ಹಿಂಬಳಿನ್ ಕಚ್ಚಿದೆ ನಿನ್ನ ಆಟ ಮುಗೀತು ಬಟ್ ನನ್ನ ಆಟ ಈಗ ಸ್ಟಾರ್ಟ್ ಮಾಡ್ತಾನೆ ಪ್ರೈಸ್ ಗಾಡ್ ಈಗ ಜಸ್ಟ್ ಅವನು ಹೋಗಿ ಅವನ ತಾಲೇನ ಜಜ್ಜಿ ಅವನ ಕೈಲಿರುವಂತಹ ಆದಮನ ಕೈಗೆ ದೇವ್ರು ಕೊಟ್ಟಂತಹ ಭೂಮಿ ಮೇಲೆ ಅಧಿಕಾರವನ್ನು ಅವನು ಮೋಸದಿಂದ ಏನು ಕಿತ್ಕೊಂಡು ಹೋಗಿದ್ನೋ ಆ ಅಧಿಕಾರವನ್ನು ಅವನ ಕೈಯಿಂದ ಕಿತ್ತು ಮೂರನೇ ದಿನದಲ್ಲಿ ಜೀವಂತವಾಗಿ ಸಾವನ್ನ ಜಯಿಸಿ ಜೀವಂತ ಮೇಲೆ ಎದ್ದು ಬಂದರು ಪ್ರೈಸ್ ಲಾಡ್ ಹಾಲ ಲೂಯ್ಯ ಹಾಲ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಎದ್ದು ಬಂದಾದಮೇಲೆ ಮೈ ಗಾಡ್ ಫಸ್ಟ್ ಹೇಳಿದ್ದು ಶಿಷ್ಯರಿಗೆ ಅವ್ರ ನಿಂಬಾಲಕರಾದಂಥ ಎಲ್ಲರಿಗೂ ಹೇಳಿದ್ದು ನೀವು ಪ್ರೈಸ್ ಗಾಡ್ ಒಂದು ವಿಷಯನ ಕೇಳಿಸ್ಕೊಳ್ಳಿ ಈಗಲಾದರೂ ಅಂದರೆ ಇದುವರೆಗೂ ಇರಲಿಲ್ಲ ಅದು ಈಗಲಾದರೂ ನನಗೆ ಭೂಲೋಕದ ಮೇಲೂ ಪರಲೋಕದ ಮೇಲೂ ಅಧಿಕಾರ ಕೊಡಲಾಗಿದೆ ಅದರ ಅರ್ಥ ಏ ಸ್ವಾಮಿ ಥ್ಯಾಂಕ್ ಗಾಡ್ ಆ ಕ್ಷಣದವರೆಗೂ ಭೂಲೋಕದ ಮೇಲೆ ಅಧಿಕಾರ ಇರಲಿಲ್ಲ ಪರಲೋಕದ ಮೇಲೆ ಅಧಿಕಾರ ಇರಲಿಲ್ಲ ನನ್ನಂತೆ ನಿಮ್ಮಂತೆಯೇ ಸಾಧಾರಣ ವ್ಯಕ್ತಿಯಾಗಿ ಭೂಲೋಕದಲ್ಲಿದ್ದರು ಬಟ್ ಯಾವಾಗ ಮರಣವನ್ನು ಜಯಿಸಿದ್ರು ಸೈತನ ಕೈಯಿಂದ ಅಧಿಕಾರ ಮತ್ತು ಶಕ್ತಿಯನ್ನು ಕಿತ್ಕೊಂಡು ಬಂದರು ಕಿತ್ಕೊಂಡು ಮೇಲೆ ಈಗ ಹೇಳ್ತಾ ಇದಾರೆ ನನ್ನಲ್ಲಿ ನೀವು ವಿಶ್ವಾಸ ಇಟ್ಟಿರೋದ್ರಿಂದ ನಾನು ಇದೇ ಅಧಿಕಾರವನ್ನು ನನ್ನಲ್ಲಿ ವಿಶ್ವಾಸಂಟಿತ ವ್ಯಕ್ತಿಗಳಿಗೆ ಕೊಡ್ತಾನೆ ಹೋಗಿರಿ ಮನೆಗಲ್ಲ ಎಲ್ಲಿಗೆ ಲೋಕದ ಕಟ್ಟ ಕಡೆಯವ್ರಿಗೆ ಹೋಗಿರಿ ಸುವಾರ್ತಿನ ಸಾರುತ ರೋಗಿಗಳನ್ನ ಗುಣಪಡಿಸುತ್ತಾ ಸುವಾರ್ತಿನ ಸಾರುತ ದೆವ್ವಗಳನ್ನ ಬಿಡಿಸುತ್ತಾ ಸುವಾರ್ತಿನ ಸಾರುತ ಬಂಧಿತರಿಗೆ ಬೀಳನ್ನು ಕರುಣಿಸುತ್ತ ಸುವಾರ್ತಿನ ಸಾರುತ ಶೋಷಿತರಿಗೆ ಸಾಂತ್ವನ ಪಡಿಸುತ್ತ ಸುವಾರ್ತನ ಸಾರುತ್ತಾ ಅಂದ ಅಂಧ ಅಂಧಕಾರದಲ್ಲಿರುವಂಥ ವ್ಯಕ್ತಿಗಳಿಗೆ ಬೆಳಕನ್ನು ಕೊಡುತ್ತಾ ನನ್ನ ನಾಮದ ಮಹಿಮೆಗಾಗಿ ಲೋಕದ ಕಟ್ಟ ಕಡೆಯವ್ರಿಗೆ ಹೋಗಿ ಸುವಾರ್ತಿನ ಸಾರಿರಿ ಹಲೋ ಇದಾಗಿದೆ ನಮ್ಮೆಲ್ಲರೂ ಕೊಟ್ಟಿರುವಂಥ ಅತ್ಯುತ್ತಮವಾದ ಕೆಲಸ ಅದಕ್ಕಾಗಿ ಈಗ ಪ್ರೈಸ್ ಗಾಡ್ ನಮ್ಗೆ ಕೊಟ್ಟುವಂಥ ಕೆಲಸ ಅದೊಂದೇ ನೀವು ಟೀಚರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಬಿಸ್ನೆಸ್ ಕೆಲಸ ಮಾಡ್ತಾ ಇರ್ಬೋದು ಅದೆಲ್ಲವೂ ಈ ಲೋಕದ ಕೆಲಸ ಸೈಡ್ ಬಿಸ್ನೆಸ್ ಅದು ಇವನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ರೂ ಕೂಡ ಸೈಡ್ ಬಿಸ್ನೆಸ್ ಬಟ್ ನಮ್ಮ ಮೇನ್ ಬಿಸ್ನೆಸ್ ಜನರ ಜೀವಿತವನ್ನು ಸೈತನ ಅದಿಯಿಂದ ಬಿಡುಗಡೆ ಮಾಡಿ ರಕ್ಷಣೆ ಮಾರ್ಗ ಕರ್ಕೊ ಬರುವಂಥದ್ದು ಸಮಾಧಾನ ಮಾರ್ಗ ಕರ್ಕೊ ಬರುವಂಥದ್ದು ಅಂಥ ಕಾರ್ಯಕ್ಕಾಗಿ ದೇವರು ಪ್ರೈಸ್ ಗಾಡ್ ನಾನು ಒಬ್ಬನೇ ಮಗನಿಂದ ಸಾಧ್ಯ ಇಲ್ಲ ಅದನ್ನು ತಿಳಿದು ತನ್ನ ಒಬ್ಬನೇ ಮಗ ಇದ್ದರೆ ಪೇತ್ರರ ಮನೆಗೆ ಅವರ ಅತ್ತೆಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ಅತ್ತೆಯನ್ನು ಗುಣಪಡಿಸ್ಲಿಕ್ಕೆ ಹೋದಾಗ ಯುವನರ ಮನೆಗೆ ಹೋಗಾಗ್ತಿರ್ಲಿಲ್ಲ ಯಾಕೊಬ್ಬನ ಮನೆಗೆ ಆಗ್ತಾ ಇರಲಿಲ್ಲ ನಾಗೇಂದ್ರ ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ ಕರೆಕ್ಟ್ ಅದಕ್ಕೋಸ್ಕರ ಥ್ಯಾಂಕ್ ಗಾಡ್ ತಂದೆ ದೇವರು ತನ್ನ ಒಬ್ಬನೇ ಒಬ್ಬ ಮಗನನ್ನು ಬಲಿ ಕೊಡೋದ್ರ ಮೂಲಕ ಆ ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಹೋದಲ್ಲಿ ಅದು ಫಲಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರು ತನ್ನ ಮಗ ಎಂಬ ಒಂದೇ ಒಂದು ಗೋಧಿಯ ಕಾಳನ್ನು ನನಗೋಸ್ಕರ ನಿಮಗೋಸ್ಕರ ಭೂಮಿಯಲ್ಲಿ ಬಿತ್ತನೆ ಮಾಡಿದರು ಅದರಿಂದಾಗಿ ಇವತ್ತು ಪ್ರೈಸ್ ಗಾಡ್ ಬಿತ್ತನೆ ಮಾಡಿದ ಒಂದೇ ಒಂದು ಗೋಧಿಯ ಬೀಜ ಇವತ್ತು ಬಿಲಿಯನ್ ಗಟ್ಟಲೆ ಕೋಟ್ಯಂತರ ಫಲಗಳನ್ನು ಪಡ್ಕೊಂಡು ನಮ್ಮೆಲ್ಲರನ್ನು ಅವರು ಸ್ವೀಕರಿಸ್ಕೊಂಡು ಅನೇಕ ಗಂಡು ಮಕ್ಕಳನ್ನು ಅನೇಕ ಹೆಣ್ಣು ಮಕ್ಕಳನ್ನು ಪಡ್ಕೊಂಡು ದೊಡ್ಡ ಕುಟುಂಬವಾಗಿ ಮಾರ್ಪಡಿಸಿದ್ದಾರೆ ಪ್ರೈಸ್ ಲಾಡ್ ಹಾಲ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಜೀಸಸ್ ಹಾಗಾದರೆ ಈಗ ಪ್ರೈಸ್ ಗಾಡ್ ಪ್ರಭೇಸು ಈ ಲೋಕಕ್ಕೆ ಬಂದಿದ್ದರು ತಂದೆಯ ಚೊಚ್ಚಲು ಮಗನಾಗಿ ಅವರು ಇಡೀ ತಂದೆ ಮನೆ ಇದ್ರು ಭೂಲೋಕದಲ್ಲಿ ಬಟ್ ಅವರು ಈ ಲೋಕ ಬಿಟ್ಟು ಹೋದರು ಅವ್ರು ಸಾವು ಬಂದುಬಿಡ್ತು ತಂದೆ ಮನೆಯನ್ನು ತಂದೆಯ ಚೊಚ್ಚಲು ಮಗನಾಗಿರುವಂಥ ಪ್ರಭೇಸು ಈಗ ಪ್ರಭೇಯಸಿನ ಮೂಲಕ ನಾವೆಲ್ಲರೂ ಕೂಡ ಕಿರಿಯ ಮಕ್ಕಳಾಗಿದ್ದಾವೆ ಅವರಿಗೆ ಅಣ್ಣ ಅವರಿಗೆ ತಂಗಿಯರು ತಮ್ಮದಿರಾಗಿದ್ದಾವೆ ನಮ್ಮ ಅಣ್ಣ ತೀರೋದ್ರು ನಮ್ಮ ಅಣ್ಣ ತೀರಿ ಹೋಗಿ ಅವ್ರಿಗೆ ಏನು ತಂದೆಗೆ ವಿಧೇಯ ತೋಡಬೇಕಾಗಿತ್ತು ತಂದೆಯ ರಕ್ಷಣಾ ಯೋಜನೆ ಮಾಡಬೇಕಾಗಿತ್ತು ಎಲ್ಲ ಕಾರ್ಯ ಮಾಡಿ ಮುಗಿಸಿ ತಂದೆ ಬೆಳಗ್ಗೆ ಕೊಟ್ಟೋದ್ರು ಈಗ ಮನೆ ಜವಾಬ್ದಾರಿ ಯಾರು ಕೈ ಕೊಟ್ಟಿದ್ದಾರೆ ಹಾಗಾದರೆ ಬರೀ ಗುರುಗಳ ಕೈಗ ನಮ್ಮೆಲ್ಲರೂ ಕೈ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ದೇವರ ಕುಟುಂಬದಲ್ಲಿ ಮಕ್ಕಳು ಮರಿ ಮಕ್ಕಳು ಅಂತ ಇಲ್ಲ ಮೊಮ್ಮಕ್ಕಳು ಅಂತ ಇಲ್ಲ ನಾವೆಲ್ಲರೂ ಮಕ್ಕಳೇ ಕರೆಕ್ಟ ಸೊ ನಮ್ಮೆಲ್ರಿಗೂ ಜವಾಬ್ದಾರಿ ಅದು ಏನು ಜವಾಬ್ದಾರಿ ನಮ್ಮ ನಮ್ಮ ಅಣ್ಣ ತಂದೆ ಕುಟುಂಬನ ಯಾವ ಥರ ಮುನ್ನಡೆಸ್ತದ್ರೋ ಈಗ ತಂದೆ ಕುಟುಂಬವನ್ನು ನಾನು ಮತ್ತು ನೀವು ಕೂಡ ಅದೇ ಥರ ನಡೆಸಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಈ ಒಂದು ಪ್ರಜ್ಞೆಯಿಂದ ಇವತ್ತಿನ ಜೀವಿಸೋಣ ಹಳೆಯ ವ್ಯಕ್ತಿ ನಾನು ನನ್ನ ಕುಟುಂಬಕ್ಕೋಸ್ಕರ ಮಾತ್ರ ಜೀವಿಸಬೇಕು ನನ್ನ ಗಂಡ ನನ್ನ ಹೆಂಡತಿ ನನ್ನ ಬಿಸ್ನೆಸ್ಸು ನನ್ನ ಮಕ್ಕಳು ನನ್ನ ತಂದೆ ತಾಯಿಗಳು ಜಸ್ಟ್ ನನ್ನ ಕುಟುಂಬ ಬಟ್ ಅಲ್ಲಿ ಮನೇಲಿ ಏನಾದರೂ ಸಾಕು ಪ್ರಾಣಿಗಳಿದ್ದರೆ ನಾನೇ ಬೇಕು ಇಷ್ಟಕ್ಕೆ ಮಾತ್ರ ಜೀವಿಸುವಂಥ ಹಳೆಯ ಜೀವನ ಸತ್ತೋಗಿದೆ ಇನ್ಮೇಲೆ ನಾನು ಥ್ಯಾಂಕ್ ಗಾಡ್ ಇಡೀ ಮನುಕುಲಕ್ಕಾಗಿ ಜೀವಿಸುವ ವ್ಯಕ್ತಿಯಾಗಿದ್ದಾನೆ ಯಾಕೆಂದರೆ ನನ್ನೊಳಗಡೆ ಕ್ರಿಸ್ತ ಯೇಸು ಜೀವಿಸ್ತಾದರೆ ಅವರು ನನ್ನ ಮುನ್ನಡೆಸುವಂಥವ್ರು ಫ್ರೈಸಲಾಟ್ ಹಾಲ ಲೂಯ್ಯ ನಾವೆಲ್ಲರೂ ನೀತಿವಂತ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ನಮ್ಮೆಲ್ಲರನ್ನ ಏಸು ಕ್ರಿಸ್ತರ ಮೂಲಕ ತಂದೆಯ ದೇವರು ಸಂಧಾನಕ್ಕೆ ಒಳಪಡಿಸ್ಕೊಂಡಿರೋದ್ರಿಂದ ದೇವರು ನಮಗೆ ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ ಎರಡು ಕೋರಿ ಅಂತ ಐದು ಹದಿನೆಂಟರಲ್ಲಿ ಇದ್ದಲ್ಲದೆ ಇತರರನ್ನು ಅದೇ ಸಂಧಾನಕ್ಕೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ದೇವರು ನಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ ಪ್ರೈಸ್ ಫ್ರೈಸಲಾಡ್ ಅದಕ್ಕಾಗಿ ನಾವೆಲ್ಲರೂ ಒಂದು ನಿರ್ಧಾರ ತೆಗೆದುಕೊಳ್ಳೋಣ ಒಂದು ನಿಮಿಷ ನೋಡೋಣ ಎಲ್ಲರೂ ಕಣ್ಣುಗಳು ಮುಚ್ಚೋಣ ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ ಹೌದು ನಮ್ಮ ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಗಳ ತಂದೆಯೇ ಈ ಅಲ್ಪ ಕಾಲದಲ್ಲಿ ವಿಶೇಷವಾಗಿ ನೆಡಿ ನಾವು ದಾರಿ ತಪ್ಪಿದ ಕುರಿಗಳಾಗಿ ಅಪರಿಚಿತನ ಸ್ವರವನ್ನು ಆಲಿಸಿ ನಮ್ಮ ನಮ್ಮ ಸ್ವಂತ ಮಾರ್ಗದಲ್ಲಿ ನಮ್ಮ ಮನಸ್ಸು ಏನಿರ್ತದೋ ಆ ಮಾರ್ಗದಲ್ಲಿ ಮುನ್ನಡೆದು ಮುನ್ನಡೆದು ನಾವು ದಾರಿ ತಪ್ಪಿದ್ದು ಮಾತ್ರವಲ್ಲ ಒಳ್ಳೆಯ ಕುರುಬರಾಗಿರುವಂಥ ನಿಮ್ಮಿಂದ ಎಷ್ಟೋ ದೂರ ಹೊರಟೋಗಿದ್ವಿ ನಮ್ಮ ಜೀವಿತದಲ್ಲಿ ಅನೇಕ ಗುತ್ತಿಗಳಿಗೆ ಅನೇಕ ಸಮಸ್ಯೆಗಳಿಗೆ ನಮ್ಮನ್ನಾಗಿ ಒಳಪಡಿಸ್ಕೊಂಡಿದ್ವಿ ಆದರೆ ಡ್ಯಾಡಿ ನೀವು ನಮ್ಮ ಮೇಲಿನ ಪ್ರೀತಿಗಾಗಿ ನಮ್ಮೆಲ್ಲರ ಆ ದೋಷವನ್ನು ನಿಮ್ಮ ಮಗನ ಮೇಲೆ ಹಾಕಿ ನಿಮ್ಮ ಮಗನ ಮೂಲಕ ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಕೊಡಿಸ್ತೋತ್ರಪ್ಪ ಓಹೋ ಹೋ ರೇಖಾ ದೀಪ ಶಿಖರ ಬಲ ಥ್ಯಾಂಕ್ ಯು ಲಾಡ್ ಇಲ್ಲಿ ಬಂದಿರುವ ಪ್ರತಿಯೊಂದು ಅಭಿಷೇಕ ಹೊಂದಿರುವಂಥ ಕುರಿಗಳು ಇನ್ನೆಂದಿಗೂ ತಮ್ಮ ಮನಸ್ಸಿನ ಮನೋಭಾವನೆಗಳಿಗೆ ಅನುಗುಣವಾಗಿ ಜೀವಿಸದೆ ನಿಮ್ಮ ವಾಕ್ಯ ಏನು ಹೇಳ್ತದೋ ಆ ವಾಕ್ಯವೇ ನಿಮ್ಮ ಸ್ವರವಾಗಿದೆ ಆ ಸ್ವರಕ್ಕೆ ಕಿವಿಗೊಟ್ಟು ಆ ಸ್ವರವನ್ನು ಹಿಂಬಾಲಿಸ್ಕೊಂಡು ಬರುವಂತಹ ಅಭಿಷೇಕ ಹೊಂದಿರುವಂತಹ ಕುರಿಗಳಾಗಿ ನೀವು ಈ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ಸ್ತೋತ್ರ ಇನ್ನು ಮುಂದೆ ಇಲ್ಲಿರುವಂಥ ಕುರಿಗಳು ಯಾವ ಕಾರಣಕ್ಕೂ ಇನ್ನು ಮುಂದೆ ಅವ್ರನ್ನ ಹೇಳ್ತಾರೋ ಇವ್ರನ್ನ ಹೇಳ್ತಾರೋ ಅವ್ರ ಕಡೆ ಗಮನ ಕೊಡದೆ ಏನು ಹೇಳ್ತದೋ ಅದರ ಕಡೆ ಗಮನ ಕೊಡದೆ ಅಥವಾ ದುರಾತ್ಮ ಏನು ಹೇಳ್ತಾರೋ ಅದರ ಕಡೆ ಗಮನ ಕೊಡದೆ ರೋಗದ ಸ್ಥಿತಿ ಏನು ಹೇಳ್ತದೋ ಅದರ ಕಡೆ ಗಮನ ಕೊಡದೆ ಬದಲಾಗಿ ಒಳ್ಳೆಯ ಕುರಿಗಾಹಿಯಾಗಿರುವಂಥ ಪ್ರವೇಶವೇ ನಿಮ್ಮ ಆತ್ಮರು ನಮ್ಮ ಒಳಗಡೆ ನೆಲೆಗೊಂಡಿರೋದ್ರಿಂದ ನಿಮ್ಮ ಆತ್ಮರು ನಮಗೇನೋ ಹೇಳ್ತಾರೋ ಅದರ ಪ್ರಕಾರವೇ ಅದನ್ನು ಹಿಂಬಾಲಿಸ್ಕೊಂಡು ಬಂದು ನೀವು ನಮಗೋಸ್ಕರ ನಿಗದಿ ಮಾಡಿರುವಂಥ ಗುರಿಯನ್ನು ತಲುಪುವ ದಿಕ್ಕಿನಲ್ಲಿ ಮುನ್ನಡೆಯುತ್ತಾ ನಾವು ನಿಮ್ಮ ಶುಭ ಸಂದೇಶವನ್ನು ಸಾರುವುದರ ಮೂಲಕ ಇನ್ನಿತರ ವ್ಯಕ್ತಿಗಳನ್ನು ಕೂಡ ಸಂಧಾನಕ್ಕೆ ಒಳಪಡಿಸಲಿಕ್ಕಾಗಿ ನಾವೆಲ್ಲರನ್ನ ಅಭಿಷೇಕ ಮಾಡಿ ಅಭಿಷೇಕ ಹೊಂದಿರುವಂಥ ಕುರಿಗಳು ಎಂಬುದಾಗಿ ನಮ್ಮನ್ನು ಆಶ್ವಸಿಸಿ ಅಭಿಷೇಕಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೊಡಿಸತೋತ್ರಪ್ಪ ಇನ್ನೆಂದಿಗೂ ನಮ್ಮ ಸ್ವ ಚಿತ್ತಕ್ಕಾಗಿ ಜೀವಿಸದೆ ನಿಮ್ಮ ಚಿತ್ತಕ್ಕಾಗಿ ಜೀವಿಸುವಂತೆ ನಿಮ್ಮ ಗೋಸ್ಕರ ಜೀವಿಸುವಂತೆ ನಿಮ್ಮ ರಾಜ್ಯಕ್ಕಾಗಿ ಜೀವಿಸುವಂತೆ ಅಂಥ ಬಾಯಕೆಗಳನ್ನು ಅನುದಿನವೂ ಕೂಡ ನಮ್ಮ ಹೃದಯದ ಮಧ್ಯಭಾಗದಲ್ಲಿಟ್ಟುಕೊಂಡು ನಾವು ಥ್ಯಾಂಕ್ ಯು ಲಾಡ್ ಜನರ ಜೀವಿತವನ್ನು ಮಾರ್ಪಡಿಸುತ್ತಾ ಜನರಿಗೆ ಬೇಕಂತ ಸಾಂತ್ವನ ಪಡಿಸುವಂತಹ ನಿಮ್ಮ ನುಡಿಗಳನ್ನು ಪ್ರಕಟಪಡಿಸುತ್ತಾ ಆ ನುಡಿಗಳ ಮೂಲಕವೇ ಅವರಿಗೆ ಸ್ವಸ್ಥತೆಯನ್ನು ಬಿಡುಗಡೆಯನ್ನು ಆಶೀರ್ವಾದವನ್ನು ಕರುಣಿಸುತ್ತಾ ಮುನ್ನಡೆಯುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಕ್ಕಾಗಿ ಅಭಿಷೇಕ ಮಾಡಿದ್ದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ರೆಡಿ ಇಷ್ಟು ಹೊತ್ತು ನಿಮ್ಮ ಪ್ರಸನ್ನದಲ್ಲಿ ಕಾಲ ಕಳೆದು ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಅಷ್ಟು ಮಾತ್ರವಲ್ಲ ನಾವು ನಿಂತಿರುವಂಥ ಜಾಗ ಓ ಥ್ಯಾಂಕ್ ಯು ಲಾಡ್ ನಿಮ್ಮ ಆಶ್ರವೈತ ನಾಡಾಗಿ ನಿಮ್ಮ ಮಹಿಮೆಯ ಜಾಗವಾಗಿ ಯೇಸಿನ ನಾಮದಲ್ಲಿ ಮಾರ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಇದರ ವಿರುದ್ಧವಾಗಿರುವಂತಹ ಎಲ್ಲ ಸಹಿತ ಕುತಂತ್ರಗಳನ್ನು ನಾಶಗೊಳಿಸ್ತಾ ಇದ್ದಾವೆ ಲಾರ್ಡ್ ಮುಂದಿನ ಸಲ ನಾವು ಇಲ್ಲಿ ಬರುವಷ್ಟರಲ್ಲಿ ಥ್ಯಾಂಕ್ ಯು ಲಾರ್ಡ್ ಈ ನಾಡಿನಲ್ಲಿ ನಿಮ್ಮ ಮಹಿಮೆ ಇಲ್ಲಿ ಪ್ರಕರಣಗೊಳ್ಳುವುದಕ್ಕಾಗಿ ಥ್ಯಾಂಕ್ ಯು ಫಾದರ್ ಈ ದಿನವನ್ನ ನಿಮ್ಮ ಮುಂದೆ ಥ್ಯಾಂಕ್ ಯು ಲಾರ್ಡ್ ಒಂದು ಡಾಕ್ಯುಮೆಂಟ್ ಆಗಿ ಎತ್ತಿ ಹಿಡಿತಾ ಇದ್ದಾನೆ ನಾವು ನಿಂತಿರುವ ಜಾಗ ಯೇಷುವಿನ ನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್ ನಿಮ್ಮ ಮಹಿಮೆಯನ್ನು ಪ್ರಕಟಪಡಿಸಲಿಕ್ಕಾಗಿ ಯಾವುದೆಲ್ಲ ತಡೆಗೋಡೆಗಳಿದೆಯೋ ಯಾವುದೆಲ್ಲ ಉಪದ್ರವಗಳಿದೆಯೋ ಯಾವುದೇ ಸೈತನ ಕುತಂತ್ರಗಳಿದೆಯೋ ಆ ಎಲ್ಲ ಕುತಂತ್ರಗಳನ್ನು ಮುರಿದಾಕಿ ಥ್ಯಾಂಕ್ ಯು ಲಾರ್ಡ್ ಸೈತನ್ ಯಾರನ್ನೆಲ್ಲ ಇವತ್ತು ಉಪಯೋಗಿಸಿಕೊಳ್ತಾ ಇದ್ದಾನೋ ಅವರೆಲ್ಲರೂ ಕೂಡ ಯೇಶು ನಿಮ್ಮ ಪ್ರೀತಿಯ ರುಚಿಯನ್ನು ನೋಡುತ್ತಾ ಪವಿತ್ರಾತ್ಮನ ಅಭಿಷೇಕದಡಿಯಲ್ಲಿ ಬಂದಿರುವುದಕ್ಕಾಗಿ ನಿಮಗೆ ಕೌಟಿಗೊಳಿಸೋತ್ರಪ್ಪ ಅವರು ಕೂಡ ನಿಂತು ಥ್ಯಾಂಕ್ ಯು ಲಾರ್ಡ್ ಮುಂದಿನ ವರ್ಷ ಇದೇ ಸಮಯದಲ್ಲಿ ಅವರು ಕೂಡ ಈ ಹಬ್ಬದಲ್ಲಿ ಥ್ಯಾಂಕ್ ಯು ಲಾರ್ಡ್ ಕ್ರಿಸ್ತ ಏಸುನ ಮಹಿಮೆಯನ್ನು ಕೊಂಡಾಡುತ್ತಾ ಥ್ಯಾಂಕ್ ಯು ಲಾರ್ಡ್ ಈ ಸ್ಥಳ ನಿಮ್ಮ ಮಹಿಮೆಯನ್ನು ಪ್ರಕಟಪಡಿಸುವಂಥ ಸ್ಥಳವಾಗಿ ಮಾರ್ಪಟ್ಟಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಇಶುವೆ ಪ್ರತಿಯೊಬ್ಬರು ಕೂಡ ಇವರು ಮಾತ್ರವಲ್ಲ ಇವರ ಸಂತತರು ಎಲ್ಲರೂ ಕೂಡ ನಿಮ್ಮ ಶುಭ ಸಂದೇಶವನ್ನು ಎಲ್ಲರಿಗೂ ಪ್ರಚುರಪಡಿಸುತ್ತಾ ಥ್ಯಾಂಕ್ ಯು ಲಾಡ್ ಇಡೀ ಭೂಲೋಕಕ್ಕೆ ಒಂದು ಈ ದರಗೊಂದು ಉಪ್ಪಾಗಿ ಲೋಕಕ್ಕೆ ಒಂದು ಬೆಳಕಾಗಿ ಜೀವಿಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ ಇವರು ಬೇಕಾದ ಆರೋಗ್ಯ ಸಮಾಧಾನ ಸಮೃದ್ಧಿ ಬಿಡುಗಡೆ ಇವರು ಅನುಭವಿಸೋದು ಮಾತ್ರವಲ್ಲ ಯೇಸುವಿನ ನಾಮದಲ್ಲಿ ಇವರೆಲ್ಲೆಲ್ಲೂ ಹೋಗ್ತಾರೋ ಎಲ್ಲ ಕಡೆಗಳಲ್ಲೂ ಕೂಡ ಅವುಗಳೆಲ್ಲವನ್ನು ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಕಟಪಡಿಸಲಿಕ್ಕಾಗಿ ಇವರು ಕೊಟ್ಟಿರುವಂಥ ಆ ಗಿಫ್ಟ್ಗಳನ್ನು ಪೋಯಿಸಿಕೊಂಡು ನಿಮ್ಮ ಯೋಜನೆಯನ್ನು ಪರಿಪೂರ್ಣಗೊಳಿಸುವಂಥ ದಿಕ್ಕಿನಲ್ಲಿ ಮುನ್ನಡೆದು ನಿಮ್ಮ ಗುರಿಯನ್ನು ಆಗಲಿ ಇವರ ಕುಟುಂಬಗಳಲ್ಲಿ ಥ್ಯಾಂಕ್ ಯು ಲಾರ್ಡ್ ನಿಮ್ಮ ಮಹಿಮೆಯ ಅನುದಿನ ಕೂಡ ಇವರು ಕಾಣುವಂತಾಗಲಿ ಇವರು ಮಾಡುವಂತಹ ಸೇವಾ ಕಾರ್ಯಗಳಲ್ಲಿ ಥ್ಯಾಂಕ್ ಯು ಲಾರ್ಡ್ ಯಾವ ರೀತಿ ಸೇವೆ ಮಾಡಬೇಕು ಹೇಗೆ ಜನಗಳನ್ನ ರೀಚ್ ಮಾಡಬೇಕು ಎಂಬುದಾಗಿ ಕೋತರ ನೀವು ಪ್ರಕಟಪಡಿಸಿ ಇವರು ಒಬ್ಬೊಬ್ಬರನ್ನು ಕೂಡ ಮುನ್ನಡೆಸೋದ್ರ ಈ ಪುನರುತ್ಥಾನದ ಈ ದಿನದಲ್ಲಿ ಯೇಸುವಿನ ನಾಮದಲ್ಲಿ ಪ್ರತಿ ಒಬ್ಬೊಬ್ಬರು ಕೂಡ ಪಿನ್ ಪುನರುತ್ಥಾನದ ಬೆಳಕನ್ನು ಇವರು ಅನುಭವಿಸಿದ ಮಾತ್ರವಲ್ಲ ಆ ಅನುಭವವನ್ನು ಎಲ್ಲರಿಗೂ ಕೂಡ ಕೊಡುವಂತೆ ಪ್ರತಿಯೊಬ್ಬರು ಕೂಡ ಯೇಸು ನಾಮದಲ್ಲಿ ಆಶೀರ್ವಾದ ರಕ್ಷಕ ನಾಮದಲ್ಲಿ ನಜ್ ರೈತನ ಪ್ರಭು ಯೇಸು ನಾಮದಲ್ಲಿ ಇವರು ಇವರ ಸಂತತರು ಎಲ್ಲರೂ ಕೂಡ ಸಾವಿರ ಸಾವಿರ ತಲೆಮಾರುಗಳವರೆಗೂ ಆಶೀರ್ವಹಿತರಾಗಿ ಜೀವಿಸೋದು ಮಾತ್ರ ಅಲ್ಲ ಪರರಿಗೆ ಆಶೀರ್ವಾದವನ್ನು ಅರಿಸುವ ಆಶೀರ್ವಾದದ ಚಾನೆಲ್ಗಳಾಗಿ ಜೀವಿಸುವಂತಾಗಲಿ ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುತ್ತವೆ ನಮ್ಮ ಜೀವ ತಂದೆಯೇ ಗಾಡ್